ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡಲಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇರುವಂತಹ ವಿಚಾರ ಶ್ವಾಸಕೋಶದ ಕ್ಷಯ ರೋಗ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ಹೇಳ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದರೆ ಶ್ವಾಸಕೋಶ ಚಿಕಿತ್ಸಾ ವಿಭಾಗದ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ವಂದಾ ಮರಿಯಾ ಅವರು ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರ್ಬಹುದು ಈ ಟಿ ಬಿಗೆ ಸಂಬಂಧಪಟ್ಟಂತೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಆಗಿರ್ಬೋದು ಇದರ ಸಿಮ್ಟಮ್ಸ್ ಬಗ್ಗೆ ಆಗಿರ್ಬೋದು ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ನಿಮ್ಮಲ್ಲಿರುವ ಪ್ರಶ್ನೆಯನ್ನು ಡಾಕ್ಟರ್ ಬಳಿ ಕೇಳ್ಬೋದು ನಮ್ಮ ನಂಬರ್ ಟಿ ವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ ಡಾಕ್ಟರ್ ಎವ್ರಿ ಇಯರ್ ಮಾರ್ಚ್ ಟ್ವೆಂಟಿ ಫೋರ್ಗೆ ವರ್ಲ್ಡ್ ಟಿ ಬಿ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಆ ಕಾರಣದಿಂದ ಇವತ್ತಿನ ಸಂಚಿಕೆಯಲ್ಲಿ ನಾವು ಕ್ಷಯ ರೋಗದ ಬಗ್ಗೆ ಮಾತಾಡ್ತಾ ಇದ್ದೇವೆ ಸೊ ದಿಸ್ ಇಯರ್ ಥೀಮ್ ಏನು ಅಂತ ಡಾಕ್ಟರ್ ಸೊ ಯು ಟೋಲ್ಡ್ ಪ್ರತಿ ವರ್ಷ ಮಾರ್ಚ್ ಟ್ವೆಂಟಿ ಫೋರ್ತ್ ಗೆ ವರ್ಲ್ಡ್ ಟಿ ಡೇ ಸೆಲೆಬ್ರೇಟ್ ಮಾಡ್ತೀವಿ ಸೊ ಈ ವರ್ಷದ ಥೀಮ್ ಎಸ್ ವೀ ಕ್ಯಾನ್ ಎಂಡ್ ಟಿಬಿ ಅಂತ ಮುಂದಿನ ದಿನಗಳಲ್ಲಿ ಟಿ ಬಿ ಸ್ಪ್ರೆಡ್ ಎಲ್ಲ ಮ್ಯಾಕ್ಸಿಮಮ್ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಚಾಲು ಉಂಟು ಎಲ್ಲ ಕಂಟಿನ್ಯೂ ಮಾಡಬೇಕು ಓಕೆ ನಾವಂದ್ರೆ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತೇವೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಬಾರಿ ಸೆಲೆಬ್ರೇಟ್ ನಾವು ಮಾಡ್ತಾ ಇದ್ದೇವೆ ಸೊ ಇನ್ನು ಕ್ಷಯ ರೋಗ ಅಂತ ಬಂದಾಗ ಕ್ಷಯ ರೋಗ ಅಂತ ಹೇಳಿದ್ರೆ ಏನು ಅನ್ನುವಂಥದ್ದು ಪ್ರಶ್ನೆ ಇರ್ತದೆ ಸೊ ಹಾಗಂತ ಹೇಳಿದ್ರೆ ಏನು ಡಾಕ್ಟರ್ ಕ್ಷಯ ರೋಗ ಅಂತ ಕ್ಷಯ ರೋಗ ಅಂದ್ರೆ ಪಲ್ಮನರಿ ಟ್ಯೂಬರ್ ಕಿಲೋಸಿಸ್ ಫಲ್ಮನರಿ ಅಂದ್ರೆ ಒಂದು ಇನ್ಫೆಕ್ಷನ್ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದು ಮೈಕ್ರೋ ಬ್ಯಾಕ್ಟೀರಿಯಂ ಅಂತ ಬ್ಯಾಕ್ಟೀರಿಯಾದಿಂದ ಬರೋದು ಇನ್ಫೆಕ್ಷನ್ ರೋಗ ಒಬ್ರು ರೋಗಿ ಕೆಮ್ಮಿದಾಗ ಕಫ ಪ್ರೊಡ್ಯೂಸ್ ಆಗುತ್ತೆ ಕಫದಲ್ಲಿ ರೆಸ್ಪಿರೇಟರಿ ಡ್ರಾಪ್ಲೆಟ್ ರೆಸ್ಪಿರೇಟರಿ ಡ್ರಾಪ್ಲೆಟ್ ರೋಗಿಯಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಹಾಗೆ ಸ್ಪ್ರೆಡ್ ಆಗುತ್ತೆ ಸೊಷನ್ಸ್ ಎಲ್ಲ ಓಕೆ ಯಾರಿಗೆ ಈ ಸೋಂಕು ಬರುವಂತ ಚಾನ್ಸಸ್ ಇರ್ತದೆ ಅಂದ್ರೆ ಯಾರು ಈ ಸೋಂಕಿಗೆ ಒಳಗಾಗ್ತಾರೆ ಅಂತ ಡಾಕ್ಟರ್ ಸೊ ಇದು ಟ್ಯೂಬರ್ ಯಾರಿಗೂ ಬರ್ಬೋದು ಆಯಿತಾ ಇನ್ನವರಿಗೆ ಅಂತ ಇಲ್ಲ ಯಾರಿಗೂ ಬರ್ಬೋದು ಬಟ್ ಕೆಲವರಿಗೆ ಅದು ಬರಲಿಕ್ಕೆ ಚಾನ್ಸ್ ಇರ್ತದೆ ಫಾರ್ ಎಕ್ಸಾಂಪಲ್ ಓಲ್ಡ್ ಏಜ್ ಎಲ್ಡರ್ಲಿ ಪೀಪಲ್ ಮತ್ತೆ ಟಿ ಬಿ ಮೊದಲು ಒಂದ್ಸತಿ ಟಿ ಬಿ ಬಂದ್ರೆ ಓಲ್ಡ್ ಏಜ್ ಅಲ್ಲಿ ಅವರದು ಬಾ ಶರೀರದ್ದು ಪ್ರತಿರೋಧ ಶಕ್ತಿ ಕಡಿಮೆ ಆಗುವಾಗ ರೋಗ ನಿರೋಧ ಶಕ್ತಿ ಕಡಿಮೆ ಆಗುವಾಗ ಟಿ ಬಿ ಇನ್ಫೆಕ್ಷನ್ ಪುನಃ ಬರಲಿಕ್ಕೆ ರಿಸ್ಕ್ ಇರ್ತದೆ ಮತ್ತು ಅನ್ಕಂಟ್ರೋಲ್ಡ್ ಶುಗರ್ ಇರುವರು ಡಯಾಬೆಟೀಸ್ ಪೇಷಂಟ್ಸ್ ಸೊ ಡಯಾಬೆಟೀಸ್ ಪೇಷೆಂಟ್ಸಿಗೆ ಸೇಮ್ ರೋ ಶರೀರ್ ಬ್ರಾಡಿದು ರೋಗ ನಿರೋಧ ಶಕ್ತಿ ಕಡಿಮೆ ಇರ್ತದೆ ಸೊ ಅವಾಗಾದ್ರ ಅವರಿಗೆ ಸಹ ಟಿ ಬಿ ಬರಲಿಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ ಮತ್ತು ಇನ್ನೊಬ್ರು ಇನ್ನೊಂದು ಕ್ಯಾಟಗರಿ ಅಂದರೆ ಇದು ಕ್ಯಾನ್ಸರ್ ಕೀಮೋಥೆರಪಿ ಎಲ್ಲ ರಿಸೀವ್ ಮಾಡ್ತಾ ಇರುವರು ಪೇಷಂಟ್ಸು ಸೊ ಅವರಿಗೆ ಸಹ ಬಾಡಿ ಇಮ್ಯುನಿಟಿ ಕಡಿಮೆ ಆಗು ಇರುವಾಗ ಟಿ ಬಿ ಇನ್ಫೆಕ್ಷನ್ ಬರುವ ಚಾನ್ಸ್ ಜಾಸ್ತಿ ಇರುತ್ತೆ ಮತ್ತು ಎಚ್ ಐ ವಿ ಏಡ್ಸ್ ಬಾಧಿತರು ಅವರಿಗೆ ಸಹ ಸೇಮ್ ರೀಸನ್ ಬಾಡಿ ಇಮ್ಯುನಿಟಿ ಕಡಿಮೆ ಇರ್ತದೆ ಸೊ ಅದರಿಂದ ಟಿ ಬಿ ಇನ್ಫೆಕ್ಷನ್ ಬರುವ ಚಾನ್ಸ್ ಜಾಸ್ತಿ ಇರುತ್ತೆ ಮತ್ತು ಅಪೌಷ್ಟಿಕ ಇರುವರು ಆಗಿರುವರು ಅವರಿಗೆ ಸಹ ಟಿ ಅಂದ್ರೆ ಶುಗರ್ ಇರುವವರಿಗೂ ಕೂಡ ಚಾನ್ಸಸ್ ಹೈ ಅಂತ ಇವಾಗ ಡಾಕ್ಟರ್ ಚಿಕ್ಕ ಮಕ್ಕಳಲ್ಲೂ ಕೂಡ ಶುಗರ್ ಕಂಡು ಬರ್ತದೆ ಕಾಲದಲ್ಲಿ ಏನ್ ಅಂತ ಹೇಳಿದ್ರೆ ಸ್ವಲ್ಪ ಅಂತ ಹೇಳಿದ್ರೆ ಏಜ್ ಆದ್ಮೇಲೆ ಆಫ್ಟರ್ ಫಿಫ್ಟಿ ಇಯರ್ಸ್ ಆದವರಲ್ಲಿ ನಾವು ನೋಡ್ತಾ ಇದೇವೆ ಶುಗರ್ ಬರ್ತದೆ ಸೊ ಇವಾಗ ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡು ಬರ್ತದೆ ಸೊ ಹಾಗಾಗಿ ಅಂದ್ರೆ ಚಿಕ್ಕ ಮಕ್ಕಳಲ್ಲೂ ಈ ಕ್ಷಯ ರೋಗ ಬರುವಂತ ಚಾನ್ಸಸ್ ಇರ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಅನ್ಕಂಟ್ರೋಲ್ಡ್ ಶುಗರ್ ಡೆಫಿನೆಟ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಅದು ಟಿ ಬಿ ಇನ್ಫೆಕ್ಷನ್ ಬರುವ ಚಾನ್ಸ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ ಆವಾಗ ಸೊ ಅದಕ್ಕೋಸ್ಕರ ಶುಗರ್ ಕಂಟ್ರೋಲ್ ಟಿ ಬಿ ಪೇಷೆಂಟ್ಸಲ್ಲಿ ಭಾರಿ ಇಂಪಾರ್ಟೆಂಟ್ ಟಿ ಬಿ ಇನ್ಫೆಕ್ಷನ್ ಕ್ಲಿಯರ್ ಆಗಲಿಕ್ಕೆ ಟಿ ಬಿ ಶುಗರ್ ಕಂಟ್ರೋಲ್ ಭಾರಿ ಇಂಪಾರ್ಟೆಂಟ್ ಸ್ಟೆಪ್ ಅದು ಓಕೆ ಸಿಂಪ್ಟಮ್ಸ್ ಯಾವ ರೀತಿಯಲ್ಲಿ ಇರ್ತದೆ ನಮ್ಗೆ ಹೇಗೆ ಗೊತ್ತಾಗ್ತದೆ ಈ ಸಿಂಟಮ್ಸ್ ಕ್ಷಯ ರೋಗದ್ದೆ ಅಂತ ಹೇಳಿ ಸೊ ಟಿ ಬಿ ಇದು ಲಕ್ಷಣಗಳಂತ ಹೇಳಿದರೆ ಕೆಮ್ಮಿರುತ್ತೆ ಟೂ ವೀಕ್ಸ್ ಮೇಲೆ ಕೆಮ್ಮು ಮತ್ತೆ ಕೆಮ್ಮು ಕಫ ಜ್ವರ ಬರುತ್ತೆ ಜ್ವರ ಒಂದು ಪೆಕ್ಯುಲಿಯರ್ ಫೀಚರ್ ಎಂತ ಅಂದರೆ ಟಿ ಬಿಯಲ್ಲಿ ಜ್ವರ ಸಾಯಂಕಾಲ ಜಾಸ್ತಿ ಆಗುತ್ತೆ ಈವ್ನಿಂಗ್ ರೈಸ್ ಆಫ್ ಟೆಂಪ್ರೇಚರ್ ಅಂತ ಹೇಳ್ತೀವಿ ಸಾಯಂಕಾಲ ಒಳಗಡೆ ಜ್ವರ ಜಾಸ್ತಿ ಆಗುತ್ತೆ ಮತ್ತು ಮೈ ಬೆವರುದು ಮತ್ತು ಮೋಸ್ಟ್ ಕಾಮನ್ಲಿ ಇದು ತೂಕ ಕಡಿಮೆ ಹಸಿವು ಕಡಿಮೆ ಅಂತೆಲ್ಲ ಹೇಳ್ತಾರೆ ಪೇಷಂಟ್ಸ್ ತೂಕ ಕಡಿಮೆ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ತೂಕ ತುಂಬ ಕಡಿಮೆ ಆಗಿದೆ ಅಂತೆಲ್ಲ ವೆಯ್ಟ್ ಲಾಸ್ ಲಾಸ್ ಆಫ್ ಹ್ಯಾಪಿಟೈಟ್ ಅದೆಲ್ಲ ಮೋಸ್ಟ್ ಕಾಮನ್ ಲಕ್ಷಣಗಳು ಟಿ ಬಿದು ಓಕೆ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾಗ್ತದಾ ಇದು ಟಿ ಬಿದು ಸಮ್ ಟೈಮ್ ಆದ ಮೇಲೆ ಸೊ ಹಾಗೇನಿಲ್ಲ ಡೆಫಿನೆಟ್ಲಿ ಈ ತರ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅವರು ತಕ್ಷಣ ಟೆಸ್ಟ್ ಮಾಡಿಸಬೇಕು ಆಯಿತಾ ವೈದ್ಯರನ್ನು ಭೇಟಿ ಭೇಟಿಯಾಗಬೇಕು ಸೊ ತಕ್ಷಣ ಕಫ ಪರೀಕ್ಷೆ ಆ ಥರ ಟೆಸ್ಟ್ಗಳು ಎಲ್ಲ ಮಾಡಬೇಕು ಓಕೆ ಅಂದರೆ ಕ್ಯಾ ನಾರ್ಮಲಿ ಏನಾಗ್ತದೆ ಅಂತ ಹೇಳಿದ್ರೆ ಓಕೆ ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಓಕೆ ಸರ್ ಹೇಳಿ ಶ್ವಾಸಕೋಶದ ಕ್ಷಯ ಅಲ್ವಾ ಹೌದೌದು ಈಗ ಅಸ್ತಮ ಕಾಯಿಲೆಗೂ ಮತ್ತೆ ಈ ಕ್ಷಯಕ್ಕೆ ಏನಾದ್ರು ವ್ಯತ್ಯಾಸ ಈಗ ಟೈಮಿಗೆ ನೋವು ಕಫ ಬರುದಿಲ್ಲ ಗಡಿ ಗಡಿ ತುಂಬಿಲ್ ಅಲ್ವಾ ಅದು ಬಿಟ್ಟದೆ ಅದು ಕ್ಷಯ ಪೇದ ಗುಣ ಹಾಕ್ಬಹುದು ಅದಕ್ಕೆ ಅದು ಹೃದಯ ಅಂದ್ರೆ ಅದು ಅಸ್ತಮ ಕಾಯಿಲೆಗೆ ಸೇರ್ಬಹುದಾ ಅಂತ ನಾನು ಹೇಳ್ತಾ ಆ ಕ್ಷಯ ಮೂ ಅದೊಂದು ಸಾಂಕ್ರಾಮಿಕ ಕಾಯಿಲೆ ಅಂತ ಕ್ಷಯ ಕ್ಷಯ ರೋಗ ಸಾಂಕ್ರಾಮಿಕ ಕಾಯಿಲೆ ಅಂತ ಕೇಳ್ತಾ ಇದ್ದೀವಿ ಹೌದು ಚಾ ಮತ್ತೆ ಇದು ಅಸ್ತ್ರಮ ಕಾಯಿಲೆ ಕೂಡ ಅದಕ್ಕೆ ಹೆಸ್ರು ಇರ್ತದೆ ಮತ್ತೆ ಅದು ಅಸ್ತ್ರಮಕ್ಕೆ ಹೆಸರು ಇರ್ಬೋದು ಅಂತ ಅದೇ ಅಲ್ವಾ ಅದು ಉದರಾಟಕ ತೊಂದರೆ ಆಗ್ತದೆ ಗಡಿ 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 ಕಫ ಬರದೆ ಕಫ ಒಳಗೆ ಗಜ್ಜಿ ಆಗ್ತದೆ ತೆಮ್ಮ ಮಾತ್ರ ಬರುವುದು ಅದಕ್ಕೆಲ್ಲ ಔಷಧಿ ಎಲ್ಲ ಏನು ಉಂಟು ಅಂತ ಹೇಳ್ತಾರೆ ಇದ್ದೆ ಬಗ್ಗೆನೂ ಕೂಡ ಅಸ್ತಮಾ ಬೇರೆ ಟಿ ಬಿ ಬೇರೆ ಆಸ್ತಮಾ ಅಂದ್ರೆ ಅದು ಅಲರ್ಜಿಯಿಂದ ಬರುದು ಆಯ್ತಾ ಎರಡು ಟೈಪ್ ಇದೆ ಮೋಸ್ಟ್ ಕಾಮನ್ಲಿ ಅಲರ್ಜಿಯಿಂದ ಬರುದು ಅದು ಸೊ ಆಸ್ತಮಾ ಮತ್ತೆ ಟಿ ಬಿ ರಿಲೇಷನ್ ಇಲ್ಲ ಆಯ್ತಾ ಟಿ ಬಿ ಅಂದ್ರೆ ಇನ್ಫೆಕ್ಷನು ಅದು ಹರಡುದು ಕಾಯಿಲೆ ಆಸ್ತಮಾ ಹರಡಲ್ಲ ಆಸ್ಮಾ ಜೆನೆಟಿಕ್ಲಿ ಸಿಕ್ಬೋದು ಅಮ್ಮಯಿಂದ ಮಕ್ಕಳಿಗೆ ಹಾಗೆ ಬರ್ಬೋದು ಬಟ್ ಇನ್ಫೆಕ್ಷನ್ ಅಲ್ಲ ಅದು ಆಯಿತಾ ಸೊ ಎರಡಕ್ಕೂ ಟ್ರೀಟ್ಮೆಂಟ್ ಉಂಟು ಬಟ್ ಬೇರೆ ಬೇರೆ ಟ್ರೀಟ್ಮೆಂಟ್ ಸೊ ಸಿಂಪ್ಟಮ್ಸ್ ಸಿಮಿಲರ್ ಇರ್ತದೆ ಕೆಲವು ಟೈಮು ಅಂದರೆ ಪೇಷೆಂಟ್ಸಿಗೆ ಆಸ್ತಮಾ ಇರೋರಿ ಪೇಷೆಂಟ್ಸಿಗೆ ಸಹ ಕೆಮ್ಮು ಇರ್ತದೆ ತುಂಬ ಕೆಮ್ಮು ಕಫ ಎಲ್ಲ ಇರ್ತದೆ ಮತ್ತು ಅವರಿಗೆ ಇದು ದಮ್ಮು ಉಸಿರಾಡಲಿಕ್ಕೆ ಕಷ್ಟ ಆಗೋದು ವೀಸಿಂಗ್ ಸೌಂಡ್ ಗುಯಿ ಗುಯಿ ಸೌಂಡ್ ಬರೋದು ಸೊ ಅದೆಲ್ಲ ಕಾಮನ್ ಲಕ್ಷಣಗಳು ಇರ್ತದೆ ಆಸ್ತಮಾಗೆ ಟಿ ಬಿ ಪೇಷೆಂಟ್ಸಿಗೆ ಮೇಯ್ನಾಗಿ ಜ್ವರ ಜ್ವರ ಮತ್ತೆ ಸಾಯಂಕಾಲ ಒಳಗಡೆ ಜ್ವರ ಜಾಸ್ತಿ ಆಗೋದು ತೂಕ ಕಡಿಮೆ ಹಸಿವು ಕಡಿಮೆ ಇದೆಲ್ಲ ಆಸ್ಮಾ ಅಲ್ಲಿ ಸಿಕ್ಕಲ್ಲ ಮತ್ತೆ ಎರಡದು ಟ್ರೀಟ್ಮೆಂಟ್ ಬೇರೆ ಟಿ ಬಿ ಅಂದ್ರೆ ಇನ್ಫೆಕ್ಷನ್ ಸೊ ಆ್ಯಂಟಿಬಯೋಟಿಕ್ಸ್ ಇರ್ತದೆ ಟಿ ಬಿ ಸ್ಪೆಷಲ್ ಸ್ಪೆಸಿಫಿಕ್ ಆಗಿ ಮೆಡಿಸಿನ್ಸ್ ಇರ್ತದೆ ಸೊ ಆ ಮೆಡಿಸಿನ್ಸ್ ಕೊಡಬೇಕು ಸಿಕ್ಸ್ ಮಂತ್ಸ್ ಕೋರ್ಸ್ ತಗೊಳ್ಬೇಕಾಗತ್ತೆ ಆಸ್ತಮಾ ಫಸ್ಟ್ ನಮಗೆ ಅದು ಆಸ್ತಮಾ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಲಿಕ್ಕೆ ಟೆಸ್ಟ್ಗಳು ಬೇಕು ಅದು ಕನ್ಫರ್ಮ್ ಟ್ರೀಟ್ಮೆಂಟ್ ಉಂಟು ಬ್ರಾಂಕೋ ಡೈಲೇಟರ್ಸ್ ಅಂತ ಹೇಳ್ತೀವಿ ಇನ್ಹೇಲರ್ಸ್ ಅದೆಲ್ಲ ಬೇಕಾಗುತ್ತೆ ಮತ್ತೆ ಅದು ಒಟ್ಟಿಗೆ ಅಲರ್ಜಿ ಇದ್ದವರಿಗೆ ಅಲರ್ಜಿಗೆ ಸಹ ಟ್ರೀಟ್ಮೆಂಟ್ ಸೆಪ್ರೇಟ್ ಬೇಕಾಗುತ್ತೆ ಹಾಗೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ ಸೊ ಕಾರ್ಯಕ್ರಮವನ್ನ ನೋಡ್ತಾ ಇರಿ ಅದ್ರ ಜೊತೆಗೆ ಮ್ಯಾಮ್ ಇದನ್ನ ಹೇಗೆ ಡಯಾಗ್ನೋಸ್ ಮಾಡ್ತೀರಾ ಅಂತ ಹೇಳಿ ಸೊ ಟಿ ಬಿ ಇದೆಯಾ ಈ ಥರ ಲಕ್ಷಣಗಳು ಟಿ ಬಿದು ಲಕ್ಷಣಗಳು ಇರುವ ಪೇಷೆಂಟ್ಸು ಅದಷ್ಟು ಬೇಗ ವೈದ್ಯರನ್ನು ಭೇಟಿಯಾಗಬೇಕು ಸೊ ಅವರು ಕಫ ಪರೀಕ್ಷಾ ಫಸ್ಟ್ ಸ್ಟೆಪ್ ಅಂದರೆ ಕಫ ಪರೀಕ್ಷೆ ಮಾಡಬೇಕು ಸೊ ಕಫ ಕಲೆಕ್ಟ್ ಮಾಡಿ ಟೆಸ್ಟಿಗೆ ಕಲಿಸ್ಬೇಕು ಕಫ ಅಂದರೆ ಒಳ್ಳೆ ಸ್ಯಾಂಪಲ್ ಕೊಡಬೇಕು ಬ ಗಟ್ಟಿ ಕಫ ಬೆಳಿಗ್ಗೆ ಬೆಳಿಗ್ಗೆನ ಬರೋದು ಗಟ್ಟಿ ಕಫ ಟೆಸ್ಟಿಗೆ ಕೊ ಕೊಡಬೇಕು ಅದರಲ್ಲಿ ನಾವು ಸುಮಾರು ಟೆಸ್ಟ್ ಮಾಡ್ತೀವಿ ಮೆಸ್ಟ್ ಎ ಎಫ್ ಬಿ ಸ್ಟೇನಿಂಗ್ ಅಂತ ಟೆಸ್ಟ್ಗಳೆಲ್ಲ ಉಂಟು ಸೊ ಅದು ಟೆಸ್ಟಲ್ಲಿ ಕಫ ಪರೀಕ್ಷಾ ಟೆಸ್ಟಲ್ಲಿ ಗೊತ್ತಾಗುತ್ತೆ ನಮಗೆ ಸೊ ಇದು ಕಫ ಕಫದು ಟೆಸ್ಟಲ್ಲಿ ಗೊತ್ತಾಗುತ್ತೆ ಸೊ ಇದು ಗೌರ್ಮೆಂಟ್ ಉಚಿತವಾಗಿ ಎಲ್ಲರಿಗೆ ಮಾಡ್ತಾ ಇದ್ದೀವಿ ಈಗ ಫ್ರೀಯಾಗಿ ಈ ಥರ ಟಿ ಬಿ ಲಕ್ಷಣಗಳು ಇರುವವರಿಗೆ ಎಲ್ಲ ಸೆಂಟರಲ್ಲಿ ಈಗ ಫ್ರೀಯಾಗಿ ಟಿ ಬಿ ಟೆಸ್ಟ್ ಗೌರ್ಮೆಂಟ್ ಸ್ಕೀಮಲ್ಲಿ ಇದ್ದೀವಿ ಸೊ ಕೆಲವರಿಗೆ ಪ್ರಾಬ್ಲಮ್ ಎಂತ ಅಂದರೆ ಕೆಮ್ಮು ಒಣ ಕೆಮ್ಮು ಕಫ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸೊ ಆ ಥರ ಪೇಷಂಟ್ಸಿಗೆ ನಾವು ಬೇರೆ ಟೆಸ್ಟ್ಗಳು ಬೇಕಾಗುತ್ತೆ ಯಾಕೆಂದರೆ ಅವರಿಗೆ ನಾವು ಎಷ್ಟು ಟ್ರೈ ಮಾಡಿದರೂ ಕಫ ಬರಲ್ಲ ಒಣ ಕೆಮ್ಮು ಮತ್ತು ಬಾಕಿ ಲಕ್ಷಣಗಳು ಅದೇ ರೀತಿ ಉಂಟು ಜ್ವರ ತೂಕ ಕಡಿಮೆ ಹಸಿವು ಕಡಿಮೆ ಹಂಗೆಲ್ಲ ಇರುವವರಿಗೆ ನಾವು ಬ್ರಾಂಕೋಸ್ಕೋಪಿ ಮಾಡಬೇಕಾಗತ್ತೆ ಬ್ರಾಂಕೋಸ್ಕೋಪಿ ಅಂದರೆ ಮೂಗಿಂದ ಟ್ಯೂಬ್ ಹಾಕಿ ಶ್ವಾಸಕೋಶ ಒಳಗಿಂತ ಕಫ ತೆಗೆದು ಟೆಸ್ಟಿಗೆ ಕಲಿಸ್ಬೇಕಾಗತ್ತೆ ಅದರಲ್ಲಿ ಆವಾಗ ನಾವು ಟ್ಯೂಬ್ ಒಳಗೆ ಹಾಕಿ ಟ್ಯೂ ತೆ ಕಫ ತೆಗೆಯುವಾಗ ಒಳ್ಳೆ ಸ್ಯಾಂಪಲ್ ಸಿಗ್ತದೆ ನಮಗೆ ಸೊ ಅದು ಇದೇ ಟೆಸ್ಟಿಗೆ ಕಲಿಸ್ಬೇಕು ಟಿ ಬಿ ಟೆಸ್ಟಿಗೆ ಅದು ಕ್ರಿಮಿ ಇದೆಯಾ ಇಲ್ವಾ ಅಂತ ಮೈಕ್ರೋಸ್ಕೋಪ್ ಅಂಡರ್ ನೋಡೋದು ಆಯಿತಾ ಮತ್ತು ಬೇರೆ ಸಿ ಬಿ ನ್ಯಾಟ್ ಅಂತ ಟೆಸ್ಟ್ ಉಂಟು ಸೊ ಅದು ಟೆಸ್ಟಿಗೆಲ್ಲ ಕಲಿಸೋದು ಸೊ ಅದರಲ್ಲಿ ಗೊತ್ತಾಗುತ್ತೆ ಟಿ ಬಿ ಇದು ಕ್ರಿಮಿ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಲೋಸಿಸ್ ಇದೆಯಾ ಇಲ್ವಾ ಅಂತ ಸೊ ಅದು ರಿಪೋರ್ಟ್ ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡೋದು ಅವಾಗ ಅಂದ್ರೆ ಗೊತ್ತಾಗ್ತದೆ ಈ ವ್ಯಕ್ತಿಗೆ ಟಿಬಿ ಇದೆಯಾ ಇಲ್ಲ ಇಲ್ವಾ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಡಾಕ್ಟರ್ ಈಗ ಕೆಮ್ಮ ಆಗಿರ್ಬಹುದು ಜ್ವರ ಆಗಿರ್ಬಹುದು ತಲೆನೋವು ಶೀತ ಅಂತ ಬಂದಾಗ ಡೈರೆಕ್ಟ್ ಆಗಿ ಗೆ ಹೋಗುದಿಲ್ಲ ಸೊ ಏನೋ ಮೊದಲು ತಗೊಂಡ್ ಬಂದ ಮೆಡಿಸಿನ್ಸ್ ಏನಾದ್ರು ಇದ್ರೆ ಅದನ್ನೇ ತಗೊಳ್ತಾರೆ ಇಲ್ಲಾಂತ ಹೇಳಿದ್ರೆ ಮೆಡಿಕಲ್ಸ್ ಗೆ ಹೋಗಿ ತಗೊಂಡ್ ಬರ್ತಾರೆ ಸೊ ಇದ್ರಿಂದ ಟಿ ಬಿ ಬರುವಂತ ಚಾನ್ಸಸ್ ಜಾಸ್ತಿ ಆಗ್ತದೆ ಆಲ್ರೆಡಿ ಅಂದ್ರೆ ಅವ್ ಟಿಬಿದು ಸಿಂಪ್ಟಮ್ಸ್ ಆಗಿರ್ತದೆ ಬಟ್ ಅವರಿಗೆ ಗೊತ್ತಿರೋದಿಲ್ಲ ನಾರ್ಮಲ್ ಆಗಿ ಅಂದ್ರೆ ಮಳೆ ಬಂದಾಗ ಚಳಿ ಇದ್ದಾಗಲ್ಲ ನಮಗೆ ಶೀತ ಎಲ್ಲ ಸ್ಟಾರ್ಟ್ ಆಗ್ತದೆ ಅನ್ನುವಂತ ಒಂದು ಜಾಸ್ತಿ ಹೌದು ಸೊ ನಾವು ಅದು ಡಯಾಗ್ನೋಸ್ ಮಾಡ್ಲಿಕ್ಕೆ ಡಿಲೇ ಬರುವಾಗ ಅದು ಡಿಸೀಸ್ ಗ್ರಾಜುಯಲಿ ಪ್ರೋಗ್ರೆಸ್ ಆಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಟಿಪಿಕಲ್ ಟಿ ಬಿ ಲಕ್ಷಣಗಳು ಇದ್ದಾಗ ಅವರು ಕೂಡ್ಲೇ ಡಾಕ್ಟರ್ ವೈದ್ಯರನ್ನು ಭೇಟಿ ಆಗೋದು ಬೆಸ್ಟ್ ಯಾಕೆಂದ್ರೆ ನಮಗೆ ಕರೆಕ್ಟ್ ಗೊತ್ತಾಗತ್ತೆ ಎಲ್ಲರಿಗೆ ಅಂದ್ರೆ ಬರೀ ನಾರ್ಮಲ್ ಚಳಿ ಜ್ವರ ಅಲ್ಲ ಮೋರ್ ದನ್ ಟೂ ವೀಕ್ಸ್ ಕಂಟಿನ್ಯೂಸ್ ಜ್ವರ ಇದೆ ಮತ್ತೆ ತುಂಬಾ ವೀಕ್ ಆಗಿದ್ದಾರೆ ತುಂಬ ವೀಕ್ ಊಟ ಮಾಡ್ತಾ ಇಲ್ಲ ಹಸಿವು ಕಡಿಮೆ ಸೊ ಅದೆಲ್ಲ ಅಲರ್ಟ್ ಮಾಡಬೇಕು ಮತ್ತೆ ಆಲ್ರೆಡಿ ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ ಎಲ್ಲ ಅವರು ಮೆಡಿಕಲ್ ಇಂದ ತಗೊಂಡಿರ್ಬೋದು ಆಲ್ರೆಡಿ ಅದೆಲ್ಲ ತಗೊಂಡ್ಮೇಲೆ ಸಹ ಜ್ವರ ಕಡಿಮೆ ಆಗ್ತಾ ಇಲ್ಲ ಎರಡು ವಾರ ಜಾಸ್ತಿ ಆಯಿತು ಸೊ ಆ ಥರ ಪೇಶೆಂಟ್ಸ್ ಡೆಫಿನೆಟ್ಲಿ ಚೆಕ್ಅಪ್ ಮಾಡಿಸ್ಬೇಕು ಆಗ್ತದೆ ಇನ್ಫೆಕ್ಷನ್ ಆದ್ರೆ ಇನ್ನೊಂದು ಅವರದು ಇನ್ಫೆಕ್ಷನ್ ಪ್ರೋಗ್ರೆಸ್ ಆಗತ್ತೆ ಜಾಸ್ತಿ ಆಗುತ್ತೆ ಬೈ ದ ಟೈಮ್ ಅವರು ಹಾಸ್ಪಿಟ್ಲಿಗೆ ಬಂದು ಟೆಸ್ಟ್ ಎಲ್ಲ ಮಾಡಿ ನಮ್ಗೆ ಅದು ಗೊತ್ತಾಗುವಾಗ ಆಲ್ರೆಡಿ ಅದು ಜಾಸ್ತಿ ಆಗುತ್ತೆ ಮತ್ತೆ ಅವರು ಹರಡುದು ಇದು ಹರಡದು ಇನ್ಫೆಕ್ಷನ್ ಅಲ್ವಾ ಸೊ ಬೇರೆ ಅವರಿಗೆಲ್ಲ ಇನ್ಫೆಕ್ಷನ್ ಬರಲಿಕ್ಕೆ ಸ್ಪ್ರೆಡ್ ಆಗಲಿಕ್ಕೆ ರಿಸ್ಕ್ ಉಂಟು ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಉಂಟು ಮತ್ತೆ ಇನ್ನೊಂದು ಟೆಸ್ಟ್ ಇದು ಡಯಾಗ್ನೋಸಿಸ್ಗೆ ನಾನು ಮಿಸ್ ಮಾಡಿದ್ದು ಎಕ್ಸ್ರೇ ಫಸ್ಟ್ ನಾವು ಒಂದು ಒಬ್ರು ಪೇಷಂಟ್ ಬಂದಾಗ ನಾವು ಎಕ್ಸ್ರೇ ಮಾಡಿಸೋದು ಮತ್ತೆ ಬ್ಲಡ್ ಟೆಸ್ಟ್ ಮತ್ತೆ ಕನ್ಫರ್ಮ್ ಮಾಡಲಿಕ್ಕೆ ಇದು ಕಫ್ ಪರೀಕ್ಷಾ ಓಕೆ ಎಕ್ಸ್ರೇದಲ್ಲಿ ಸಹ ಗೊತ್ತಾಗುತ್ತೆ ಕಲೆಗಳಿರ್ತದೆ ಎಕ್ಸ್ರೇದಲ್ಲಿ ಸೊ ಎಕ್ಸ್ರೇ ರಿಪೋರ್ಟ್ ಬೇಸಿಸ್ ಮೇಲೆ ಮತ್ತೆ ಫರ್ದರ್ ಟೆಸ್ಟ್ ನಾವು ಡಿಸೈಡ್ ಮಾಡೋದು ಡೆಫಿನೆಟ್ ಟ್ರೀಟ್ಮೆಂಟ್ ಇದೆ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಇದು ಸಂಪೂರ್ಣವಾಗಿ ಗುಣವಾಗುತ್ತೆ ಟಿ ಬಿ ಟ್ರೀಟ್ಮೆಂಟ್ ಸಿಕ್ಸ್ ಮಂತ್ಸ್ ಕೋರ್ಸ್ ಅದು ಸೊ ಟಿ ಬಿ ಮಾತ್ರೆಗಳು ಸೊ ಅದು ಎರಡು ಫೇಸ್ ಆಗಿ ಡಿವೈಡ್ ಮಾಡಿದ್ವಿ ಇಂಟೆನ್ಸಿವ್ ಫೇಸ್ ಮತ್ತು ಕಂಟಿನ್ಯೂಯೇಷನ್ ಫೇಸ್ ಅಂತ ಫಸ್ಟ್ ಟೂ ಮಂತ್ಸ್ ನಾಲ್ಕು ಮೆಡಿಸಿನ್ಸ್ದು ಕಾಂಬಿನೇಷನ್ ಕೊಡೋದು ನಾವು ಆಯಿತಾ ಸೊ ನಾಲ್ಕು ಮೆಡಿಸಿನ್ಸ್ದು ಕಾಂಬಿನೇಷನ್ ಪೇಷೆಂಟ್ಸದು ಬಾಡಿ ವೆಯ್ಟ್ ಪ್ರಕಾರ ಕೊಡೋದು ಆಯಿತಾ ಅಂದರೆ ವೆಯ್ಟ್ ಬ್ಯಾಂಡ್ ಇದೆ ವೆಯ್ಟ್ ಬ್ಯಾಂಡ್ ಅಂದರೆ ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕು ಕೆ ಜಿಯವ್ರ ಒಳಗೆ ಇರುವವರಿಗೆ ಎರಡು ಟ್ಯಾಬ್ಲೆಟ್ ಹಾಗೆ ಸೊ ನಾಲ್ಕು ಮಾತ್ರೆಗಳದು ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಅಂತ ಮಾತ್ರೆಗಳು ಬರುತ್ತೆ ಎಷ್ಟು ಮಾತ್ರೆ ಅವರು ತಗೊಳ್ಬೇಕಂತ ಅವರು ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಂಟರ್ಸಿ ಫೇಸ್ ಎರಡು ತಿಂಗಳು ಅದಾದ ಮೇಲೆ ಫೋರ್ ಮಂತ್ಸ್ ಕಂಟಿನ್ಯೂಯೇಷನ್ ಫೇಸ್ ಟೋಟಲ್ ಸಿಕ್ಸ್ ಮಂತ್ಸ್ ಟಿ ಬಿ ಮಾತ್ರೆಗಳು ತಗೊಳ್ಬೇಕು ಜನರಲಿ ಸಿಕ್ಸ್ ಮಂತ್ಸ್ ನಂತರ ನಾವು ಸ್ಟಾಪ್ ಮಾಡ್ತೀವಿ ಬಟ್ ಕೆಲವರಿಗೆ ಶ್ವಾಸಕೋಶದ ಟಿಬಿದು ಟ್ರೀಟ್ಮೆಂಟ್ ಸಿಕ್ಸ್ ಮಂತ್ಸ್ ಮಾಮೂಲಿ ಟಿ ಬಿ ಆದರೆ ಇನ್ನೊಂದು ಟೈಪ್ ಉಂಟು ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ಅದ್ರ ಬಗ್ಗೆ ಮಾತಾಡ್ತೀವಿ ನಾವು ಸೊ ನಾರ್ಮಲಿ ಸಿಕ್ಸ್ ಮಂತ್ಸ್ ಡ್ಯೂರೇಷನು ಸಿಕ್ಸ್ ಮಂತ್ಸ್ ಆದ ಮೇಲೆ ಮೆಡಿಸಿನ್ ಸ್ಟಾಪ್ ಮಾಡ್ತೀವಿ ಬಟ್ ಬೇರೆ ಟೈಪ್ ಟಿ ಬಿ ಬರೀ ಶ್ವಾಸಕೋಶಗೆಲ್ಲ ದೇಹದ ಯಾವ ಭಾಗಕ್ಕೂ ಬರ್ಬೋದು ಸೊ ಬೆನ್ನ ಮೂಳೆಗೆ ಎಲ್ಲ ಬಂದು ಬರೋದು ಟಿ ಬಿ ಸೊ ಅದಕ್ಕೆಲ್ಲ ನಾವು ಜಾಸ್ತಿ ಟ್ರೀಟ್ಮೆಂಟ್ ಡ್ಯೂರೇಷನ್ ಜಾಸ್ತಿ ಬೇಕಾಗಬಹುದು ಶ್ವಾಸಕೋಶದ ಟಿಬಿಗೆ ಸಿಕ್ಸ್ ಮಂತ್ಸ್ ಕೋರ್ಸ್ ಬಟ್ ಕೆಲವರಿಗೆ ಆಗುತ್ತೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ಬರುತ್ತೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂದ್ರೆ ಮೋಸ್ಟ್ ಕಾಮನ್ ಡ್ರಗ್ ಸೆನ್ಸಿಟಿವ್ ಟಿಬಿ ಅಂತ ಮಾಮೂಲಿ ನಾವು ಕೊಡೋದು ಅವರಿಗೆ ಸಿಕ್ಸ್ ಮಂತ್ಸ್ ಕೋರ್ಸ್ ಅದು ಮಾಡಬೇಕಾಗುತ್ತೆ ಬಟ್ ಕೆಲವರಿಗೆ ಎಂತ ಆಗ್ತದೆ ಅಂದ್ರೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಬರುತ್ತೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂದ್ರೆ ನಾವು ಮಾಮೂಲಿ ಕೊಡೋದು ಟಿ ಬಿ ತಾಗಲ್ಲ ಅವರಿಗೆ ಅವರದ್ದು ಮೈಕೋ ಬ್ಯಾ ಅವರು ಇನ್ಫೆಕ್ಷನ್ ಬಂದಿರೋದು ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಲೋಸ್ ಅಂತ ನಾನು ಹೇಳಿದೆ ಅಲ್ಲ ಅದು ಬ್ಯಾಕ್ಟೀರಿಯಾ ಮ್ಯೂಟೇಟ್ ಆಗುತ್ತೆ ಆಗಿ ಮ್ಯೂಟೇಟ್ ಅಂದರೆ ಅದರದ್ದು ಜೆನೆಟಿಕ್ ಚೇಂಜಸ್ ಬಂತು ಅದು ನಾರ್ಮಲಿ ನಾವು ಕೊಡೋದು ಟಿ ಬಿ ಮಾತ್ರೆಯಲ್ಲಿ ರೆಸ್ಪಾಂಡ್ ಮಾಡೋಲ್ಲ ಆಯಿತಾ ಸೊ ಅದು ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅದು ಸೊ ಡ್ರಗ್ ರೆಸಿಸ್ಟೆಂಟ್ ಟಿ ಬಿಗೆ ಟ್ರೀಟ್ಮೆಂಟ್ ಬೇರೆ ಇರ್ತದೆ ಸೊ ಅದಕ್ಕೆ ಸಿಕ್ಸ್ ಮಂತ್ಸ್ದು ಮೇಲೆ ಟ್ರೀಟ್ಮೆಂಟ್ ಬೇಕಾಗತ್ತೆ ಮತ್ತು ಅದು ಸ್ಟ್ರಾಂಗರ್ ಮೆಡಿಸಿನ್ಸ್ ಬೇಕಾಗುತ್ತೆ ಆಲ್ಮೋಸ್ಟ್ ಒನ್ ಇಯರ್ ಮೇಲೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಈಗ ಟ್ರೀಟ್ಮೆಂಟ್ ಅವರು ಗುಣ ಆಗ್ತಾರೆ ಮತ್ತೆ ಪುನಃ ಚಾನ್ಸಸ್ ಅವರಿಗೆ ನಾವು ಡಯಾಗ್ನೋಸ್ ಆದ್ರೆ ಕರೆಕ್ಟ್ ಸಿಕ್ಸ್ ಮಂತ್ಸ್ ಮೆಡಿಸಿನ್ ಮಾಡಬೇಕು ಎಂತ ಆಗುತ್ತೆ ಗೊತ್ತಾಗ ಕೆಲವರು ಟೂ ಮಂತ್ಸ್ ನಂತರ ಸಿಂಪ್ಟಮ್ಸ್ ಎಲ್ಲ ಲಕ್ಷಣಗಳೆಲ್ಲ ಹೋಗಿದೆ ಎಲ್ಲ ಇಂಪ್ರೂವ್ ಆಗಿದೆ ಅಂತ ಅವರೇ ಬಿಟ್ಟು ಬಿಡ್ತಾರೆ ಸೊ ಅವರು ಡಿಫಾಲ್ಟರ್ ಅಂತ ಹೇಳ್ತೀವಿ ನಾವು ಸೊ ಅವರಿಗೆ ಫ್ಯೂಚರ್ ಅಲ್ಲಿ ಪುನಃ ಇನ್ಫೆಕ್ಷನ್ ಬರಲಿಕ್ಕೆ ಚಾನ್ಸ್ ಉಂಟು ಯಾಕೆಂದರೆ ಅವರು ಟಿ ಬಿ ಕೋರ್ಸ್ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಬ್ಯಾಕ್ಟೀರಿಯಾ ಇನ್ನೂ ಬಾ ದೇಹದಲ್ಲಿ ಇರ್ತದೆ ಲೇಟೆಂಡ್ ಇರ್ತದೆ ಸೊ ಅದು ರಿಯಾಕ್ಟಿವೇಟ್ ಆಗ್ಬೋದು ಒಮ್ಮೆ ಫ್ಯೂಚರಲ್ಲಿ ಓಲ್ಡ್ ಏಜಲ್ಲಿ ಮತ್ತು ಅವರಿಗೆ ಬೇರೆ ಏನಾದರೂ ಇನ್ಫೆಕ್ಷನು ಶುಗರ್ ಏನಾದ್ರೆಲ್ಲ ಬಂದರೆ ಅವರದ್ದು ಬಾಡಿದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಸೊ ಆವಾಗ ಟಿ ಬಿ ಇನ್ಫೆಕ್ಷನು ಬಾ ದೇಹದಲ್ಲಿ ಇರೋದು ಟಿ ಬಿ ಇನ್ಫೆಕ್ಷನ್ ರಿಯಾಕ್ಟಿವೇಟ್ ಆಗುತ್ತೆ ಸೊ ಪುನಃ ಇನ್ಫೆಕ್ಷನ್ ಬರಲಿಕ್ಕೆ ರಿಸ್ಕೊಂಡು

ಅದು ಕರೆಕ್ಟ್ ಸಿಕ್ಸ್ ಮಂತ್ಸ್ ಕೋರ್ಸ್ ತಗೊಳ್ಬೇಕು ಮತ್ತೆ ನಿಮ್ಮಿದ ಸಮಯದಲ್ಲಿ ಚೆಕಪ್ಗೆ ಬರಬೇಕು ಅದೆಲ್ಲ ಭಾರಿ ಇಂಪಾರ್ಟೆಂಟ್ ಮತ್ತೆ ಟೂ ಮಂತ್ಸ್ ಇಂಟೆನ್ಸಿವ್ ಫೇಸ್ ಅಂತ ನಾನು ಅಲ್ಲ ಟಿ ಬಿ ಮಾತ್ರೆ ಟೋಟಲ್ ಸಿಕ್ಸ್ ಮಂತ್ಸ್ ಫಸ್ಟ್ ಟೂ ಮಂತ್ಸ್ ಇಂಟೆನ್ಸಿವ್ ಫೇಸ್ ಆದಮೇಲೆ ಕಫ ಟೆಸ್ಟ್ ಎಲ್ಲ ಮಾಡಬೇಕು ರಿಪೀಟ್ ಮಾಡಬೇಕು ಅದರಲ್ಲಿ ನೆಗೆಟಿವ್ ಬಂದಿದೆಯಾ ಎಂತ ಅಂತ ನೋಡಬೇಕು ಹಾಗೆ ಸೊ ರೆಗ್ಯುಲರ್ ಟೆಸ್ಟು ರೆಗ್ಯುಲರ್ ಚೆಕ್ಅಪ್ ಎಲ್ಲ ಬೇಕಾಗುತ್ತೆ ಓಕೆ ಫಾಲೋಅಪ್ ಅಂದ್ರೆ ಎಷ್ಟು ಟೈಮಿಗೆ ಒಮ್ಮೆ ಮಾಡಬೇಕಾಗ್ತದೆ ಸೋ ಅದು 6 ಮಂತ್ ಆದ ನಂತರವೂ ಕೂಡ ಬರಬೇಕಾಗ್ತದೆ डेफिनेटली 1 ಮಂತ್ ಆರ್ 2 ಮಂತ್ಸ್ ಮರಬೇಕು ನಾವು ಆಕ್ಚುಲಿ ಪ್ರತಿ ತಿಂಗಳು ಪೇಷಿಯೆಂಟ್ಸ್ ಕರೀತಾ ಕರೆಯತಾ ಇದೀವಿ ಏನಾದರೂ ಸಿಂಪ್ಟಮ್ಸ್ ಇಂಪ್ರೂವ್ಮೆಂಟ್ ಎಲ್ಲ ನಾವು ಮಾನಿಟರ್ ಮಾಡ್ತಿದೀವಿ ಮತ್ತೆ ಅವರದು ಬಾಡಿ weight ಇಂಪ್ರೂವ್ಮೆಂಟ್ ಆಗ್ತಾ ಇದ್ಯಾ ಅಂತ ನೋಡಬೇಕು ಯಾಕೆಂದ್ರೆ weight loss ತುಂಬಾ ಕಾಮನ್ ಲಕ್ಷಣ ಅದು ಟಿಬಿ ಅಲ್ಲಿ ಸೋ ಸೀಕ್ವೆನ್ಷಿಯಲಿ ಟಿಬಿ ಮಾತ್ರ ಶುರು ಮಾಡಿದ ಮೇಲೆ ಪೇಷಿಯೆಂಟ್ ದು ಬಾಡಿ weight ಹೇಗೆ ಇಂಪ್ರೂವ್ ಆಗ್ತಾ ಇದೆ ಅವರು ಜ ರೆಸ್ಪಾನ್ಸ್ ಹೇಗೆ ಅಂತ ಮಾನಿಟರ್ ಮಾಡ್ತಾ ಇದೀವಿ ಸೊ ಫ್ರೀಕ್ವೆಂಟಾಗಿ ಚೆಕಪ್ಗೆ ಟೂ ಮಂತ್ಸಿಗೆ ಒಮ್ಮೆ ಹಾಗೆ ಚೆಕಪ್ಪಿಗೆ ಕರೀತಾ ಇದೀವಿ ನಾವು ಓಕೆ ಕಾಂಪ್ಲಿಕೇಶನ್ಸ್ ಅಂದರೆ ಕೆಲವರಿಗೆ ಬ್ರಾಂಕೆಕ್ಟೇಸಿಸ್ ಅಂತ ಹೇಳ್ತದೆ ಬ್ರಾಂಕೆಕ್ಟೇಸಸ್ ಅಂದರೆ ಶ್ವಾಸನಾಳ ದಪ್ಪಾಗಿ ದಪ್ಪಾಗ್ತದೆ ಆವಾಗ ಅದರಲ್ಲಿ ಕಫ ಜಪ ಜಮ ಆಗುತ್ತೆ ಕಫ ಜಮ ಆಗಿ ಇನ್ಫೆಕ್ಷನ್ ಬರುವ ಚಾನ್ಸು ಅದೆಲ್ಲ ಇರ್ತದೆ ಪೋಸ್ಟ್ ಟಿ ಬಿ ಬ್ರಾಂಕೆಕ್ಟೇಸಿಸ್ ಅಂತ ಹೇಳ್ತೀವಿ ನಾವು ಸೊ ಒಮ್ಮೆ ಟಿ ಬಿ ಬಂದರೆ ಮತ್ತು ಫ್ಯೂಚರಲ್ಲಿ ಈ ಥರ ಕಾಂಪ್ಲಿಕೇಶನ್ಸ್ ಬರಲಿಕ್ಕೆ ರಿಸ್ಕ್ ಉಂಟು ಶ್ವಾಸನಾಳ ದಪ್ಪಾಗಿ ಅದರಲ್ಲಿ ಕಫ ಜಮಾಗಿ ಪದೇ ಪದೇ ಇನ್ಫೆಕ್ಷನ್ ಆಗೋದು ಮತ್ತು ಫೈಬ್ರೋಸಿಸ್ ಫೈಬ್ರೋಸಿಸ್ ಅಂದರೆ ಒಬ್ಬರಿಗೆ ಒಬ್ರದ್ದು ಶ್ವಾಸಕೋಶ ಸ್ಪಾಂಜ್ ಥರ ಇರ್ತದೆ ಬಟ್ ಒಮ್ಮೆ ಟಿ ಬಿ ಇನ್ಫೆಕ್ಷನ್ ಬಂದು ಅದು ಹೀಲ್ ಆಗುವಾಗ ಅದು ಫೈಬ್ರೋಸಸ್ ಬರುತ್ತೆ ಫೈಬ್ರೋಸಸ್ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಸೊ ಆ ಥರ ಫೈಬ್ರೋಸಸ್ ಆಗಲಿಕ್ಕೆ ಇರಿಸ್ಕೊಂಡು ಮತ್ತು ಇದು ಕೆಲವರಿಗೆ ಕಫದಲ್ಲಿ ರಕ್ತ ಕಾಣಿಸ್ಕೊಳ್ತದೆ ಹಿಮಾಪ್ಟೈಸಿಸ್ ಅಂತ ಸೊ ಅದೆಲ್ಲ ಕಾಂಪ್ಲಿಕೇಶನ್ಸ್ ಇದ್ದೆ ಟಿ ಬಿಗೆ ಮತ್ತು ಇನ್ನೊಂದು ಕಾಂಪ್ಲಿಕೇಶನ್ ನಾನು ಹೇಳಿದೆ ಅಲ್ಲ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅದು ಟಿ ಬಿ ಟ್ರೀಟ್ಮೆಂಟ್ ಕರೆಕ್ಟ್ ತಗೊಳ್ಳಲಿಲ್ಲ ಮಧ್ಯದಲ್ಲಿ ಬಿಟ್ಟು ಬಿಟ್ಟಿದ್ದಾರೆ ಮತ್ತೆ ಅಪ್ ಮಾಡಲಿಲ್ಲ ಅಂದ್ರೆ ಅದು ಇನ್ಫೆಕ್ಷನ್ ಮತ್ತೆ ಫ್ಯೂಚರ್ ಅಲ್ಲಿ ಬರುವಾಗ ದೊಡ್ಡ ಟೈಪ್ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಆಗಿ ಬರಬಹುದು ಈಗ ಒಬ್ಬ ವ್ಯಕ್ತಿಗೆ ಟಿ ಬಿ ಇರ್ತದೆ ಸೊ ಆ ಇಂದ ಅವನ ದೇಹದ ಬೇರೆ ಯಾವುದೇ ಭಾಗಕ್ಕೆ ಎಫೆಕ್ಟ್ ಆಗ್ತದ ಅನ್ನುವಂಥದ್ದು ಹೌದು ಅದು ಟಿ ಬಿ ಆಕ್ಚುಲಿ ದೇಹದ ಯಾವ ಭಾಗಕ್ಕೂ ಬರಬಹುದು ಮೋಸ್ಟ್ ಕಾಮನ್ಲಿ ನಾವು ಕಾಣೋದು ಶ್ವಾಸಕೋಶದ ಟಿ ಬಿ ಬಟ್ ಅದು ಯಾವ ಭಾಗಕ್ಕೂ ಬರ್ಬೋದು ಮೂಳಕ್ಕೆ ಎಫೆಕ್ಟ್ ಆಗ್ಬೋದು ಬೆನ್ ಮೂಳೆಗೆ ಎಫೆಕ್ಟ್ ಆಗ್ಬೋದು ಚರ್ಮಕ್ಕೆ ಬರ್ಬೋದು ಮತ್ತೆ ಲಿಂಫ್ ನೋಟ್ಸ್ ಅಂತ ಹೇಳಿ ಲಿಂಫ್ ನೋಟ್ಸ್ ಬರ್ಬೋದು ಸೊ ಅದೆಲ್ಲ ಎಫೆಕ್ಟ್ ಆಗ್ಬೋದು ಬಟ್ ಮೋಸ್ಟ್ ಕಾಮನ್ ಅದು ಫಸ್ಟ್ ಸ್ಟಾರ್ಟ್ ಆಗೋದು ಲಂಗ್ಸ್ ಅಲ್ಲಿ ಮತ್ತೆ ಬೇರೆ ಕಡೆ ಸ್ಪ್ರೆಡ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಡೆಫಿನೆಟ್ಲಿ ಪ್ರಿವೆಂಟ್ ಹೇಗೆ ಮಾಡಬಹುದು ಅಂತ ಹೇಳಿ ಸೊ ಪ್ರಿವೆನ್ಷನ್ ಒಬ್ಬರು ಟಿ ಬಿ ಇದೆ ಅಂತ ಕನ್ಫರ್ಮ್ ಆದ್ರೆ ಅವರು ಒಂದು ಕರೆಕ್ಟ್ ಟ್ರೀಟ್ಮೆಂಟ್ ಕರೆಕ್ಟ್ ಟ್ರೀಟ್ಮೆಂಟ್ ಸಿಕ್ಸ್ ಮಂತ್ಸ್ ತಗೊಳ್ಬೇಕು ಒಂದು ದಿನ ಸಹ ತಪ್ಪಿಸಬಾರ್ದು ಪ್ರತಿ ಮಿಸ್ ಮಾಡಬಾರ್ದು ಪ್ರತಿದಿನ ಅದು ಟ್ರೀ ಬಿ ಟ್ರೀಟ್ಮೆಂಟ್ ತಗೊಳ್ಬೇಕು ಮತ್ತು ನೇಮಿತ ಸಮಯದಲ್ಲಿ ಚೆಕಪ್ಪಿಗೆ ಬರಬೇಕು ಅದು ಭಾರಿ ಇಂಪಾರ್ಟೆಂಟ್ ಮತ್ತು ಟಿ ಬಿ ಇದೆ ಅಂತ ಗೊತ್ತಾದ ಮೇಲೆ ಅವರು ಮಾಸ್ಕ್ ಹಾಕ್ಕೊಳ್ಬೇಕು ಅದು ನಾನು ಹೇಳಿದೆ ಕಫದಲ್ಲಿ ಸ್ಪ್ರೆಡ್ ಆಗೋದು ಕಫದಿಂದ ಸ್ಪ್ರೆಡ್ ಆಗೋದು ಅದು ಸೊ ಅದು ಸ್ಪ್ರೆಡ್ ಆಗಬಾರ್ದಂತ ಮಾಸ್ಕ್ ಹಾಕ್ಕೊಳ್ಬೇಕು ಯಾವಾಗಲೂ ಮತ್ತು ಅವರಿಗೆ ಸೆಪ್ರೇಟ್ ರೂಮ್ ಕೊಡಬೇಕು ಅಟ್ಲೀಸ್ಟ್ ಫಸ್ಟ್ ಟೂ ಮಂತ್ಸ್ ಅವರು ಇಂಟೆನ್ಸ್ ಫೇಸ್ ಮುಗಿಯೋ ತನಕ ಸೆಪ್ರೇಟ್ ರೂಮ್ ಐಸೊಲೇಷನ್ ಭಾರಿ ಇಂಪಾರ್ಟೆಂಟ್ ಬೇರೆಯವರಿಗೆ ಹರಡಬಾರ್ದು ಅಂತ ಮತ್ತೆ ಅದು ಕಫ ಅಲ್ಲಿ ಇಲ್ಲಿ ಎಲ್ಲ ಉಗಳಬಾರ್ದು ಸೆಪ್ರೇಟಾಗಿ ಬೌಳಲ್ಲಿ ಉಗುಳಿ ಬೆಳೆವರಿ ಮಾಡಬೇಕು ಕರೆಕ್ಟಾಗಿ ಡಿಸ್ಪೋಸ್ ಮಾಡಬೇಕು ಅಲ್ಲಿ ಎಲ್ಲ ಉಗುಲ್ಬಾರದು ಮತ್ತೆ ಇದು ಮಾಸ್ಕ್ ಹಾಕುದು ಭಾರಿ ಇಂಪಾರ್ಟೆಂಟ್ ಮತ್ತೆ ಇದು ಮತ್ತೆ ಬಿ ಸಿ ಜಿ ವ್ಯಾಕ್ಸಿನೇಷನ್ ಉಂಟು ಅದು ಹುಟ್ಟಿದಾಗ ಎಲ್ಲ ಮಕ್ಕಳಿಗೆ ಬಿ ಸಿ ಜಿ ವ್ಯಾಕ್ಸಿನೇಷನ್ ಕೊಡಬೇಕು ಬಿ ಸಿ ಜಿ ವ್ಯಾಕ್ಸಿನೇಷನ್ ಅದು ಸಿವಿಯರ್ ಟಿ ಬಿ ಬರಬಾರ್ದು ಅಂತ ಕೊಡುದು ವ್ಯಾಕ್ಸಿನ್ ಪ್ರಿವೆನ್ಷನಿಗೆ ಟಿ ಬಿ ಪ್ರಿವೆನ್ಷನ್ಗೆ ಕೊಡೋದು ಸೊ ಎಲ್ಲ ಮಕ್ಕಳಿಗೆ ಹುಟ್ಟಿದಾಗ ಬಿ ಸಿ ಜಿ ವ್ಯಾಕ್ಸಿನೇಷನ್ ಎಲ್ಲ ಕೊಡಬೇಕಾಗತ್ತೆ ಡಾಕ್ಟರ್ ಮುಖ್ಯವಾಗಿ ಇಂಡಿಯಾದಲ್ಲಿ ಟಿ ಬಿ ಬರ್ಡನ್ ಎಷ್ಟಿದೆ ಅಂತ ಸೊ ಲೇಟೆಸ್ಟ್ ಟಿ ಬಿ ಟ್ವೆಂಟಿ ಟ್ವೆಂಟಿ ಟು ರಿಪೋರ್ಟಲ್ಲಿ ಆ ರಿಪೋರ್ಟ್ ಪ್ರಕಾರ ಇಂಡ್ಯದಲ್ಲಿ ಒಂದು ಲಕ್ಷ ಜನರಲ್ಲಿ ಇರ್ನೂರು ಹತ್ತು ಜನರಿಗೆ ಟಿ ಬಿ ಉಂಟು ಅಂತ ಬಂದಿತ್ತು ಬಟ್ ಅದು ಮೊದಲಿನ ರಿಪೋರ್ಟ್ ಕಂಪೇರ್ ಮಾಡುವಾಗ ಆಲ್ಮೋಸ್ಟ್ ಏಯ್ಟೀನ್ ಪರ್ಸೆಂಟೇಜ್ ಡಿಕ್ಲೈನ್ ಆಗಿದೆ ಏಯ್ಟೀನ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಟಿ ಬಿ ಬರ್ಡನ್ ಇಂಡಿಯಾದಲ್ಲಿ ಕಡಿಮೆ ಆಗ್ತಾ ಇದೆ ಯಾಕೆಂದ್ರೆ ಆಕ್ಟಿವ್ ಆಗಿ ನಾವು ಟಿ ಬಿ ಡಯಾಗ್ನೋಸ್ ಮಾಡಲಿಕ್ಕೆ ಟೆಸ್ಟ್ಗಳು ಅದೆಲ್ಲ ಮಾಡಿಸ್ತಾ ಇದ್ದೀವಿ ಗೌರ್ಮೆಂಟ್ ಟಿ ಬಿ ಸ್ಕೀಮ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಇದೆ ಎಲ್ಲ ಆಕ್ಟಿವ್ ಆಗಿ ಈ ತರ ಸಿಂಪ್ಟಮ್ಸ್ ಲಕ್ಷಣ ಟಿ ಬಿ ಲಕ್ಷಣಗಳು ಇರುವವರಿಗೆ ಪೇಷಂಟ್ಸ್ಗೆಲ್ಲ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಅದೆಲ್ಲ ಉಚಿತವಾಗಿ ಮಾಡಿಸ್ತಾ ಇದ್ದೀವಿ ಟಿ ಬಿದು ಎಲ್ಲ ಡಯಾಗ್ನೋಸ್ಟಿಕ್ ಟೆಸ್ಟ್ ಮತ್ತು ಟಿ ಬಿ ಟ್ರೀಟ್ಮೆಂಟು ಸಹ ಗೌರ್ಮೆಂಟ್ ಉಚಿತವಾಗಿ ಕೊಡ್ತಾ ಇದ್ದೀವಿ ಸೊ ಗೌರ್ಮೆಂಟ್ ಮೆಷರ್ಸಿಂದ ಟಿ ಬಿ ಬರ್ಡನ್ ತುಂಬ ಕಡಿಮೆಯಾಗಿದೆ ಮೊದಲಗಿಂತ ಆಲ್ಮೋಸ್ಟ್ ಏಯ್ಟೀನ್ ಪರ್ಸೆಂಟ್ ಕಡಿಮೆಯಾಗಿದೆ ಮೊದಲಗಿಂತ ಹಾಗೆ ಬಂದಿದೆ ಲೇಟೆಸ್ಟ್ ಇಂಡಿಯಾ ಟಿ ಬಿ ರಿಪೋರ್ಟಲ್ಲಿ ಸೊ ಇನ್ನೂ ಮುಂದೆ ಮುಂದಿನ ದಿನಗಳಲ್ಲಿ ಸಹ ಇನ್ನೂ ಕಡಿಮೆ ಮಾಡಬೇಕು ಅಟ್ ಅ ಪಾಯಿಂಟ್ ನಾವು ಕಂಪ್ಲೀಟಾಗಿ ಅದು ಎಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಓಕೆ ಹಾಗೆ ಡಾಕ್ಟರ್ ಈ ಟಿ ಬಿ ಯಾರಲ್ಲಿ ಬರುವಂತಹ ಚಾನ್ಸಸ್ ಹೈ ಇರ್ತದೆ ಅವಾಗ ನೀವು ಮಾತಾಡುವಾಗ ಹೇಳಿದ್ರೆ ಶುಗರ್ ಇರುವವರಲ್ಲಿ ಕಂಡು ಚಾನ್ಸಸ್ ಹೈ ಇರ್ತದೆ ಅಂತ ಸೊ ಅದೇ ರೀತಿ ಬೇರೆ ಯಾರಲ್ಲಿ ಕಂಡು ಬರ್ತದೆ ಡಾಕ್ಟರ್ ಈ ಟಿ ಬಿ ಓಲ್ಡ್ ಏಜ್ ಅಲ್ಲಿ ಎಲ್ಡರ್ಲಿ ಪಾಪ್ಯುಲೇಷನ್ ಅಲ್ಲಿ ಟಿ ಬಿ ಬರುವ ರಿಸ್ಕ್ ಜಾಸ್ತಿ ಇರುತ್ತೆ ಬೇಸಿಕಲಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಾಗ ಬರೋದು ಟಿ ಬಿ ಆಯಿತಾ ಯಾಕೆಂದರೆ ಎಲ್ಲರೂ ಜನರಲಿ ನಾವು ಹಾಸ್ಪಿಟಲೆಲ್ಲ ನೋಡುವಾಗ ತುಂಬ ಪೇಷಂಟ್ಸ್ ಬರ್ತೀವಲ್ಲ ಸೊ ನಾವೆಲ್ಲ ಎಕ್ಸ್ಪೋಸ್ ಆಗುತ್ತೆ ಟಿ ಬಿಗೆ ಬಟ್ ಎಲ್ಲರಿಗೆ ಇನ್ಫೆಕ್ಷನ್ ಬರೋಲ್ಲ ಅಂದರೆ ದೇ ಅವರು ಎಕ್ಸ್ಪೋಸ್ ಆಗತ್ತೆ ಕ್ರಿಮಿಗೆ ಬಟ್ ಎಲ್ಲರಿಗೆ ಟಿ ಬಿ ಡಿಸೀಸ್ ಬರಬೇಕಂತ ಇಲ್ಲ ಯಾಕೆಂದರೆ ಅವರದ್ದು ದೇಹದ ಇಮ್ಯುನಿಟಿ ಹೈ ಇರ್ತದೆ ಇಮ್ಯುನಿಟಿ ನಾರ್ಮಲ್ ಇರೋ ಒಬ್ಬರಿಗೆ ಟಿ ಬಿ ಡಿಸೀಸ್ ಬರಬೇಕಂತ ಇಲ್ಲ ಇನ್ಫೆಕ್ಟ್ ಆಗ್ಬೋದು ಕ್ರಿಮಿ ದೇಹ ಒಳಗಡೆ ಬರ್ಬೋದು ಬಟ್ ಆದರೂ ಅವ್ರದ್ದು ಬಾಡಿ ಇಮ್ಯುನಿಟಿ ಅದು ಕ್ರಿಮಿಗೆ ಸೀಲ್ ಮಾಡ್ತಾರೆ ಕಂಪ್ಲೀಟ್ ಇನ್ಫೆಕ್ಷನ್ ಅಲ್ಲಿಯೇ ಸೆಟಲ್ ಆಗುತ್ತೆ ಡಿಸೀಸ್ ಬರಲ್ಲ ಅಂದ್ರೆ ಟಿ ಬಿ ಸಿಂಪ್ಟಮ್ಸ್ ಅದೆಲ್ಲ ಕಾಣಲ್ಲ ಈಗ ನೋಡುವಾಗ ಎಲ್ಲರಿಗೆ ಟಿ ಬಿ ಇನ್ಫೆಕ್ಟ್ ಆಗಿರ್ಬೋದು ಯಾಕೆ ಇನ್ಫೆಕ್ಷನ್ ಎಕ್ಸ್ಪೋಸ್ ಟಿ ಬಿ ಕ್ರಿಮಿಗೆ ಎಕ್ಸ್ಪೋಸ್ ಆಗಿರ್ಬೋದು ಯಾಕೆಂದ್ರೆ ಅಷ್ಟು ಉಂಟು ಇಂಡಿಯಾದಲ್ಲಿ ಟಿ ಬಿ ಬರ್ಡ್ ಬಟ್ ಎಲ್ಲರಿಗೆ ಅದು ಡಿಸೀಸ್ ಬರಲ್ಲ ಯಾಕೆಂದರೆ ಅವ್ರದ್ದು ಇಮ್ಯುನಿಟಿ ಸ್ಟ್ರಾಂಗ್ ಇರುತ್ತೆ ಸೊ ಒಮ್ಮೆ ಇನ್ ಬಾಡಿದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಾಗ ಅದು ಇನ್ಫೆಕ್ಷನ್ ರಿಯಾಕ್ಟಿವೇಟ್ ಆಗುತ್ತೆ ರಿಯಾಕ್ಟಿವೇಟ್ ಆಗಿ ಇದು ಲೇಟಂಡ್ ಇರುವ ಇನ್ಫೆಕ್ಷನು ಆಗಿ ಟಿ ಬಿ ಡಿಸೀಸ್ ಬರೋದು ಸೊ ಅದು ಬಾಡಿ ಇಮ್ಯುನಿಟಿ ಕಡಿಮೆ ಆಗೋದು ಈ ಥರ ಶುಗರ್ ಅನ್ಕಂಟ್ರೋಲ್ಡ್ ಹೈ ಶುಗರ್ ಇದ್ದಾಗ ಮತ್ತೆ ಎಚ್ ಐ ವಿ ಏಡ್ಸ್ ಇನ್ಫೆಕ್ಷನ್ ಅದರಲ್ಲಿ ಟಿ ಬಿ ಇನ್ಫೆಕ್ಷನ್ ಭಾರಿ ತುಂಬ ಕಾಮನ್ ಹೀಗೆ ಆಯಿತಾ ಯಾಕೆಂದರೆ ಎಚ್ ಐ ವಿ ಏಡ್ಸ್ ಇನ್ಫೆಕ್ಷನ್ ಅಲ್ಲಿ ಇದೇ ಆಗುತ್ತೆ ಬಾಡಿ ಇಮ್ಯುನಿಟಿ ತುಂಬ ಕಡಿಮೆ ಆಗುತ್ತೆ ವೈರಸ್ ಬಾಡಿದು ಇಮ್ಯುನಿಟಿ ಸೆಲ್ಸಿಗೆ ಡ್ಯಾಮೇಜ್ ಮಾಡ್ತಾರೆ ಸೊ ಹಾಗಾಗಿ ಬಾಡಿದು ಇಮ್ಯುನಿಟಿ ಸೆಲ್ಸ್ ಇಮ್ಯೂನ್ ಸೆಲ್ಸ್ ಇಲ್ಲಾಂದರೆ ಟಿ ಬಿ ಇನ್ಫೆಕ್ಷನ್ ಸೀಲ್ ಮಾಡಲಿಕ್ಕೆ ಆಗಲ್ಲ ಸೊ ಎಚ್ ಐ ವಿ ಏಡ್ಸ್ ಇದ್ದ ಇರುವವರಿಗೆ ಎಚ್ ಐ ವಿ ಏಡ್ಸ್ ಬಾಧಿದರಿಗೆ ಟಿ ಬಿ ಬರುವ ರಿಸ್ಕ್ ಚಾನ್ಸ್ ತುಂಬ ಜಾಸ್ತಿ ಓಕೆ ಮತ್ತು ಇನ್ನೊಂದು ಪಾಪ್ಯುಲೇಷನ್ ಕ್ಯಾನ್ಸರ್ಗೆ ಕ್ಯಾನ್ಸರ್ಗೆ ಕೀಮೋಥೆರಪಿ ರೇಡಿಯೇಷನೆಲ್ಲ ರಿಸೀವ್ ಮಾಡ್ತಾ ಇರೋರು ಸೊ ಈ ಥರ ಕೀಮೋ ರೇಡಿಯೇಷನೆಲ್ಲ ಮಾಡುವಾಗ ಅಗೈನ್ ಬಾಡಿ ಇಮ್ಯುನಿಟಿ ವೀಕ್ ಆಗುತ್ತೆ ಸೊ ಬಾಡಿ ಇಮ್ಯುನಿಟಿ ಆಗುವಾಗ ಅಗೇನ್ ಟಿ ಬಿ ಇನ್ಫೆಕ್ಷನ್ ಬರುವ ರಿಸ್ಕ್ ಜಾಸ್ತಿ ಮತ್ತೆ ಅಪೌಷ್ಟಿಗದಿರುವ ಅವರಿಗೆ ಸಹ ಟಿ ಬಿ ಇನ್ಫೆಕ್ಷನ್ ಬರುವ ರಿಸ್ಕ್ ಜಾಸ್ತಿ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಟಿ ಬಿ ಪೇಷಂಟ್ಸ್ ಹತ್ರ ಹೇಳ್ತೀವಿ ಸರಿ ಊಟ ಮಾಡಬೇಕು ಡೈಲಿ ಒಂದು ಮೊಟ್ಟೆ ಹಾಗೆ ಎಲ್ಲ ಪ್ರೋಟೀನ್ ಇನ್ಟೇಕ್ ಜಾಸ್ತಿ ಮಾಡಬೇಕು ಕರೆಕ್ಟ್ ಊಟ ಮಾಡಿ ಬರೀ ಟಿ ಬಿ ಟ್ರೀಟ್ಮೆಂಟ್ ತಗೊಳ್ಳೋದಲ್ಲ ಸರಿ ಊಟ ಮಾಡುದುಸ ತುಂಬಾ ಇಂಪಾರ್ಟೆಂಟ್ ನ್ಯೂಟ್ರಿಷನ್ಮೆಂಟ್ ಈ ತರ ಪ್ರೋಟೀನೇಷಸ್ ಫುಡ್ ಪ್ರೋಟೀನ್ ಜಾಸ್ತಿ ಇರೋದು ಫುಡ್ ಅದೆಲ್ಲ ತಗೊಳ್ಬೇಕು ಮೊಟ್ಟೆ ಅದೆಲ್ಲ ತಗೊಳ್ಬೋದು ಅವರು ಸೊ ಟ್ರೀಟ್ಮೆಂಟ್ ಜೊತೆ ಈ ತರ ಮೆಷೋರ್ಸ್ ಮಾಡಬೇಕು ಬಾಡಿ ಇಮ್ಯುನಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಸರಿ ಊಟ ಮಾಡುದು ಅದೆಲ್ಲ ಯಾಕೆ ಬಟ್ ಆವಾಗ ಅವರು ಹೇಳುದು ಅವರು ಅಪಿಟೈಟ್ ಕಡಿಮೆ ಅದು ಇನ್ಫೆಕ್ಷನ್ ಇಂದ ಬಟ್ ಅದು ಗ್ರ್ಯಾಜುವಲಿ ಇಂಪ್ರೂವ್ ಆಗತ್ತೆ ಒಂದು ಅಟ್ಲೀಸ್ಟ್ ಒನ್ ಮಂತ್ ಬೇಕು ಅದು ಅಪಿಟೈಟ್ ಎಲ್ಲ ನಾರ್ಮಲಿಗೆ ಬರಲಿಕ್ಕೆ ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದು ಹೇಳ್ದು ಕಷ್ಟ ಬಟ್ ಗ್ರ್ಯಾಜುಯಲಿ ಅಪಿಟೈಟ್ ಇಂಪ್ರೂವ್ ಆಗುತ್ತೆ ಅವರದ್ದು ತೂಕ ಜಾಸ್ತಿ ಆಗುತ್ತೆ ಸೊ ನಾವು ಪೇಷಂಟ್ ಫಾಲೋ ಗೆ ಬರುವಾಗ ವೆಯ್ಟ್ ಗೇನ್ ಎಷ್ಟು ಉಂಟು ಅಂತ ಮಾನಿಟರ್ ಮಾಡ್ತಾ ಇದೀವಿ ಅದು ಅದೊಂದು ಸೈನ್ ಟಿ ಬಿ ಗೆ ಅವರು ರೆಸ್ಪಾಂಡ್ ಮಾಡ್ತಾ ಇದ್ದೀವ್ಯಾ ಎಂತ ಅಂತ ಗೊತ್ತಾಗ್ಲಿಕ್ಕೆ ವೆಯ್ಟ್ ತೂಕ ಜಾಸ್ತಿ ಆಗುತ್ತೆ ವೆಯ್ಟ್ ಜಾಸ್ತಿ ಆಗ್ಬೇಕು ಆಗ್ಬೇಕು ಗುಡ್ ರೆಸ್ಪಾನ್ಸ್ ಟು ಟ್ರೀಟ್ಮೆಂಟ್ ಅಂತ ಸಪೋಸ್ ಅವರು ವೀಕ್ ಆದ್ರೆ ಅವರು ಅಂದ್ರೆ ಟ್ರೀಟ್ಮೆಂಟ್ ಅಂದ್ರೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅದೊಂದು ಸೈನ್ ಅದು ಸೊ ಆವಾಗ ನಾವು ನೋಡಬೇಕು ಏನಾದರೂ ಡ್ರಗ್ ರೆಸಿಸ್ಟೆಂಟ್ ಟಿಬಿಯಾ ಅಂದರೆ ನಾರ್ಮಲ್ ಡ್ರಗ್ ಸೆನ್ಸಿಟಿವ್ ಟಿಬಿಗೆ ಮಾತ್ರೆ ಕೊಟ್ಟಿದ್ದಾರೆ ನಾವು ಬಟ್ ಅದು ರೆಸ್ಪಾಂಡ್ ಆಗ್ತಾ ಇಲ್ಲ ತೂಕ ಜಾಸ್ತಿ ಆಗ್ತಾ ಇಲ್ಲ ಸೊ ಆವಾಗ ಬೇರೆ ಟೆಸ್ಟ್ಗಳು ಬೇಕಾಗಬಹುದು ಸೊ ಎಕ್ಸ್ರೇಯಲ್ಲಿ ಏನಾದರೂ ಕ್ಲಿಯರ್ ಆಗ್ತಾ ಇಲ್ಲ ಕಲೆಗಳು ಹಾಗೆ ಉಂಟು ಮತ್ತು ಸಿಂಪ್ಟಮ್ಸ್ ಹಾಗೆ ಉಂಟು ದೆನ್ ಇಟ್ ಶುಡ್ ಅಲರ್ಟ್ ಯು ಬೇರೆ ಟೈಪ್ ಟಿ ಬಿ ಇದೆಯಾ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅದು ನಾವು ಕುಡಿದು ಮಾತ್ರೆಗಳಲ್ಲಿ ರೆಸ್ಪಾನ್ಸ್ ಬರ್ತಾ ಇಲ್ಲ ಸೊ ಬ್ಯಾಕ್ಟೀರಿಯಾ ಈ ಮೆಡಿಸಿನ್ ಈ ಮೆಡಿಸಿನ್ ಬ್ಯಾಕ್ಟೀರಿಯಾಗೆ ತಾಗಲ್ವಾ ಸೊ ಆ ಥರ ಬೇರೆ ಟೆಸ್ಟ್ಗಳು ಬೇಕಾಗುತ್ತೆ ಗೊತ್ತಾಗಲಿಕ್ಕೆ ಡ್ರಗ್ ರೆಸಿಸ್ಟೆಂಟ್ ಟಿಬಿಯಾ ಇಲ್ವಾ ಅಂತ ಅಂತ ಮಕ್ಕಳಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ ಆಕ್ಚುಲಿ ರಿಪೋರ್ಟ್ ಪ್ರಕಾರ ಇಂಡಿಯಾ ಟಿ ಬಿ ರಿಪೋರ್ಟ್ ಪ್ರಕಾರ ದೊಡ್ಡವರಲ್ಲಿ ಜಾಸ್ತಿ ಥರ್ಟಿ ಒನ್ ಪರ್ಸೆಂಟೇಜ್ ಫಿಫ್ಟೀನ್ ಇಯರ್ಸ್ ಇಂದ ಮೇಲೆ ಇರುವರಲ್ಲಿ ಬಂದಿದೆ ಲೇಟೆಸ್ಟ್ ಇಂಡಿಯಾದಲ್ಲಿ ಟಿ ಬಿ ಸೊ ದೊಡ್ಡವರಲ್ಲಿ ಜಾಸ್ತಿ ಸಪೋಸ್ ಈಗ ಸ್ಕೂಲ್ ಮಕ್ಕಳಿಗೆ ಟಿ ಬಿ ಬಂದ್ರೆ ಅವರು ಸ್ಕೂಲ್ಗೆ ಹೋಗ್ಬೇಕಾಗ್ತದೆ ಆ ಟೈಮ್ ಅಲ್ಲಿ ಫ್ರೆಂಡ್ಸ್ ಮಿಂಗಲ್ ಆಗ್ತಾರೆ ಅವರು ಹೇಗೆ ಒಂದು ಪ್ರಿಕಾಷನ್ಸ್ ಪ್ರಿಕಾಶನ್ಸ್ ತಗೊಳ್ಬೇಕಾಗ್ತದೆ ಡಾಕ್ಟರ್ ಆ ಟೈಮ್ ಅಲ್ಲಿ ಮಕ್ಕಳು ಆಕ್ಚುಲಿ ಅಂದ್ರೆ ಗೊತ್ತಿರೋದಿಲ್ಲ ಅವರಿಗೆ ಹೇಗೆ ಇರಬೇಕು ಅನ್ನುವಂಥದ್ದು ಮತ್ತೆ ಇವನ್ ಸ್ಪ್ರೆಡ್ ಸ್ಪ್ರೆಡ್ ಆಗ್ತದೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ ಸೊ ಇವನ್ ಸ್ಕೂಲ್ ಅಲ್ಲಿ ಟೀಚರ್ಸ್ ಆಗಿರ್ಬಹುದು ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿಯಲ್ಲಿ ಅವರಿಗೆ ಗೈಡ್ ಮಾಡಬೇಕಾಗ್ತದೆ ಮಕ್ಕಳಿಗೆ ಓಕೆ ಫಸ್ಟ್ ಈ ತರ ಟಿ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಟೆಸ್ಟ್ ಚೆಕಪ್ ಮಾಡಿಸ್ಬೇಕು ಸೊ ಟೆಸ್ಟಲ್ಲಿ ಟಿ ಬಿ ಇದೆ ಅಂತ ಬಂದರೆ ಮತ್ತೆ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಬೇಕಾಗತ್ತೆ ಮತ್ತು ಸ್ಪ್ರೆಡ್ ಆಗಬಾರ್ದಂತ ಮೇಯ್ನಾಗಿ ಮಾಸ್ಕ್ ಹಾಕ್ಕೊಳ್ಬೇಕು ಅದು ಮತ್ತು ಕೆಮ್ಮುವಾಗ ಕಾಫ್ ಎಟಿಕ್ವೆಟ್ಸ್ ಫಾಲೋ ಮಾಡಬೇಕು ಆಯಿತಾ ಕೈ ಹೀಗೆ ಅಡ್ಡ ಇಟ್ಕೊಂಡು ಕೆಮ್ಮದು ಮಾಸ್ಕ್ ಹಾಕ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ ಆಯಿತಾ ಮತ್ತು ಅಲ್ಲಿ ಅಲ್ಲೆಲ್ಲ ಉಗುಳ್ಬಾರ್ದು ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡಬೇಕು ಡೆಲಿವರಿ ಮಾಡಬೇಕು ಅದೆಲ್ಲ ಭಾರಿ ಇಂಪಾರ್ಟೆಂಟ್ ಮತ್ತು ಐಸೊಲೇಷನ್ ಇಂಪಾರ್ಟೆಂಟ್ ಇನ್ನು ಈ ಟಿ ಬಿ ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ಸ್ ಉಂಟಾ ಹೌದು ಸೊ ಟಿ ಬಿ ಟ್ಯಾಬ್ಲೆಟ್ ಇಂದ ಕೆಲವರಿಗೆ ಸೈಡ್ ಎಫೆಕ್ಟ್ಸ್ ಬರುತ್ತೆ ಕೆಲವರು ಟಾಲರೇಟ್ ಮಾಡ್ತಾರೆ ಟಿ ಬಿ ಟ್ಯಾಬ್ಲೆಟ್ ತುಂಬ ಸ್ಟ್ರಾಂಗ್ ಮಾತ್ರೆಗಳದು ಸೊ ಕೆಲವರು ಟಾಲರೇಟ್ ಮಾಡ್ತಾರೆ ಬಟ್ ಕೆಲವರಿಗೆ ಸೈಡ್ ಎಫೆಕ್ಟ್ಸ್ ಬರುತ್ತೆ ಅದರಿಂದ ಸೊ ಕಾಮನ್ ಆಗಿ ನಾವು ನೋಡೋದು ಇದು ಗ್ಯಾಸ್ಟ್ರೇಟಿಸ್ ಆಸಿಡಿಟಿ ಥರ ಗ್ಯಾಸ್ಟ್ರೈಟಿಸ್ ಬರುತ್ತೆ ಪೇಷಂಟ್ಸಿಗೆ ಮತ್ತೆ ಇನ್ನೊಂದು ಲಿವರ್ಗೆ ಇಫೆಕ್ಟ್ ಆಗುತ್ತೆ ಈ ಟಿ ಬಿ ಮಾತ್ರೆ ಮೇಯ್ನಾಗಿ ಮೇಯ್ನ್ ಮಾತ್ರೆಗಳು ಮೆಟಬೊಲೈಸ್ ಮಾಡೋದು ಲಿವರಲ್ಲಿ ಸೊ ಅದು ಅದರಿಂದ ಲಿವರ್ ಪ್ರಾಬ್ಲಮ್ ಕೆಲವರಿಗೆ ಬರುತ್ತೆ ಎ ಟಿ ಟಿ ಇಂಡ್ಯೂಸ್ಡ್ ಎ ಟಿ ಟಿ ಅಂದರೆ ಆ್ಯಂಟಿ ಥೆರಪಿ ಎ ಟಿ ಇಂದ ಹೆಪಟೈಟಿಸ್ ಬರುತ್ತೆ ಲಂಗ್ಸ್ ಸಾರಿ ಲಿವರ್ ಇನ್ಫ್ಲಮೇಶನ್ ಬರುತ್ತೆ ಬಟ್ ಆ ಥರ ಸೈಡ್ ಇಫೆಕ್ಟ್ಸ್ ಲಿವರಿಗೆ ಆಲ್ರೆಡಿ ಏನಾದರೂ ಪ್ರಾಬ್ಲಮ್ ಇರುವರಿಗೆ ಜಾಸ್ತಿ ಆಯಿತಾ ಆಲ್ರೆಡಿ ಆಲ್ಕೊಹಾಲಿಕ್ಸ್ ಕುಡಿ ಅಭ್ಯಾಸ ಇರೋರು ಮತ್ತು ಆಲ್ರೆಡಿ ಹೆಪಟೈಟಿಸ್ ಇನ್ಫೆಕ್ಷನ್ ಇನ್ಫೆಕ್ಷನ್ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಆ ಥರ ಆಲ್ರೆಡಿ ಲಿವರ್ ಇನ್ಫೆಕ್ಷನ್ ಇರುವರಿಗೆ ಆ ಥರ ಟಿ ಬಿ ಮಾತ್ರೆಯಿಂದ ಇಫೆಕ್ಟ್ ಬರುವ ಚಾನ್ಸ್ ಜಾಸ್ತಿ ಯಾಕೆಂದರೆ ಆಲ್ರೆಡಿ ಅವರಿಗೆ ಲಿವರ್ ಡ್ಯಾಮೇಜ್ ಉಂಟು ಸೊ ಮೇಲೆ ಈಗ ಟಿ ಬಿ ಬಂದು ಟಿ ಬಿ ಮಾತ್ರೆ ನಾವು ಶುರು ಮಾ ಶುರು ಮಾಡುವಾಗ ಅದು ಸೈಡ್ ಇಫೆಕ್ಟ್ ಜಾಸ್ತಿ ಇರುತ್ತೆ ಸೊ ಒಂದು ಗ್ಯಾಸ್ಟ್ರೈಟಿಸ್ ನಾನು ಹೇಳಿದಿಲ್ಲ ವಾಂತಿ ಬಂದಾಗ ಆಗೋದು ವಾಂತಿ ಮತ್ತು ಟಿ ಎ ಟಿ ಟಿ ಇಂಡ್ಯೂಸ್ಡ್ ಹೆಪಟೈಟಿಸ್ ಹೆಪಟೈಟಿಸ್ ಅಂದರೆ ಲಿವರಿಗೆ ಎಫೆಕ್ಟಾಗಿ ಜಾಂಡಿಸ್ ಜಾಂಡಿಸ್ ಬರೋದು ಸೊ ಆ ಹೊಟ್ಟೆ ನೋವು ಅದೆಲ್ಲ ಬರೋದು ಸೊ ಅದೊಂದು ಪಾಸಿಬಿಲಿಟಿ ಮತ್ತು ಬೇರೆ ನ್ಯೂರೋಪತಿ ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಮರದು ನರ್ವ್ಸ್ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ನಾವು ಟಿ ಬಿ ಮಾತ್ರೆ ಜೊತೆ ವಿಟಮಿನ್ ಎಲ್ಲ ಸಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ವೈಟಮಿನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ ಟಿ ಬಿ ಮಾತ್ರೆ ಜೊತೆ ಮಾತ್ರೆಯಿಂದ ಏನು ಸೈಡ್ ಎಫೆಕ್ಟ್ ಬರಬಾರ್ದಂತ ನ್ಯೂರಾಲಜಿಕಲ್ ಸೈಡ್ ಎಫೆಕ್ಟ್ಸ್ ಬರಬಾರ್ದಂತ ನಾವು ಸ್ಪೈರೋಡಾಕ್ಸಿನ್ ಎಲ್ಲ ಸಪ್ಲಿಮೆಂಟ್ ಮಾಡ್ತಾ ಹೆರಿಡಿಟಿಯಿಂದ ಬರ್ತದ ಸಪೋಸ್ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ರೆ ಮುಂದೆ ಸ್ವಲ್ಪ ತಂದೆ ತಾಯಿಗಿದ್ರೆ ಮಕ್ಕಳಿಗೆ ಬರುವಂತ ಚಾನ್ಸಸ್ ಇರ್ತದೆ ಬಟ್ ಅದು ಹೆರಿಡಿಟಿ ಅಲ್ಲ ಅಂದರೆ ಫ್ಯಾಮಿಲಿಯಲ್ಲಿ ಹರಡಬಹುದು ಬಟ್ ಅದು ಸ್ಪ್ರೆಡ್ ಆಗ್ಬೋದು ಹೆರಿಡಿಟಿ ಅಲ್ಲ ಅದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಬಂದ್ರೆ ಎಲ್ಲರೂ ಒಟ್ಟಿಗೆ ಇರ್ತದಲ್ಲ ಸೊ ಹಾಗೆ ಫ್ಯಾಮಿಲಿಯಲ್ಲಿ ಸ್ಪ್ರೆಡ್ ಆಗ್ಲಿಕ್ಕೆ ಚಾನ್ಸ್ ಜಾಸ್ತಿ ಬಟ್ ಅದು ಹೆರಿಡಿಟರಿ ಅಲ್ಲ ಇವನ್ ಈಗ ಪ್ರೆಗ್ನೆ ಬಂದ್ರೆ ಯಾವ ರೀತಿಯಲ್ಲಿ ಅವರು ಕೇರ್ ಮಾಡ್ಬೇಕಾಗ್ತದೆ ಏನಾದ್ರೂ ಪ್ರಾಬ್ಲಮ್ ಆಗ್ತದ ಹೌದು ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಟಿ ಬಿ ಬಂದರೆ ಅದು ಟಿ ಬಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಳ್ಬೇಕು ಮಾಮೂಲಿ ನಾವು ಕೊಡೋದು ಸೇಮ್ ಟ್ರೀಟ್ಮೆಂಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸಹ ಸೇಫಾಗಿ ಕೊಡಬಹುದು ಸೊ ಪ್ರೆಗ್ನೆಂಟ್ ಅಂತ ಹೇಳಿ ಅದು ಟ್ರೀಟ್ಮೆಂಟ್ ಅವಾಯ್ಡ್ ಮಾಡಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಟಿ ಬಿ ಇದ್ರೆ ಡೆಫಿನೆಟ್ಲಿ ಅದು ಟ್ರೀಟ್ಮೆಂಟ್ ತಗೊಳ್ಬೇಕು ಸೇಮ್ ಟಿ ಬಿ ಮಾತ್ರ ಸೇಫ್ ಆಗಿ ಪ್ರೆಗ್ನೆನ್ಸಿಯಲ್ಲಿ ಸಹ ತಗೊಳ್ಬಹುದು ಅದು ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಟಿ ಬಿ ಬಂದು ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಮಗುವಿಗೆ ಪ್ರಾಬ್ಲಮ್ ಬರ್ಲಿಕ್ಕೆ ರಿಸ್ಕ್ ಉಂಟು ಸೊ ಕರೆಕ್ಟ್ ಸರಿ ಟ್ರೀಟ್ಮೆಂಟ್ ನಾರ್ಮಲ್ ಟ್ರೀಟ್ಮೆಂಟ್ ಬರುವಂತ ಹಾಗೆ ಅಲ್ಲ ಅಮ್ಮ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಬಟ್ ಇಲ್ಲ ಅಲ್ಲಾಂದ್ರೆ ನಾರ್ಮಲ್ ಟ್ರೀಟ್ಮೆಂಟ್ ತಗೊಳ್ಬೇಕು ಸರಿ ತಗೊಳ್ಬೇಕು ಸೇಫ್ ಆಗಿ ಇಟ್ ಕ್ಯಾನ್ ಬಿ ಟೇಕನ್ ವೆಲ್ ಓಕೆ ಇನ್ನು ಈ ಟಿ ಬಿ ನಮ್ಮ ದೇಹದ ಬೇರೆ ಕಡೆ ಬಂದ್ರೆ ಏನು ಮಾಡ್ಬೇಕಾಗ್ತಿದೆ ಡಾಕ್ಟರ್ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಆಗಿರ್ಬೋದು ಮತ್ತೆ ಹೇಗೆ ಕಂಡು ಹಿಡಿತೀರಾ ಅಂತ ಹೇಳಿ ಸೊ ಟಿ ಬಿ ದೇಹದ ಯಾವ ಭಾಗಕ್ಕೂ ಬರ್ಬೋದು ಬರೀ ಶ್ವಾಸಕೋಶ ಅಂತ ಅಲ್ಲ ನಾನು ಹೇಳಿದಿಲ್ಲ ಮೂಳೆ ಎಫೆಕ್ಟ್ ಆಗಬಹುದು ಚರ್ಮಕ್ಕೆ ಬರಬಹುದು ಮತ್ತೆ ಗಲಲೆ ಲಿಂಫ್ ನೋಡಿಗೆ ಬರಬಹುದು ಸೊ ಶ್ವಾಸಕೋಶದ ಟಿ ಬಿ ಇದೆಯಾ ಇಲ್ವಾ ಅಂತ ಡಯಾಗ್ನೋಸ್ ಮಾಡಲಿಕ್ಕೆ ನಾನು ಹೇಳಿದಿಲ್ಲ ಕಫ ಪರೀಕ್ಷೆ ಕಫದಲ್ಲಿ ಗೊತ್ತಾಗತ್ತೆ ಮತ್ತೆ ಬೇರೆ ಭಾಗಕ್ಕೂ ಟಿ ಬಿ ಬಂದರೆ ಕಫದಲ್ಲಿ ನಾವು ಮಾಡೋದು ಅದೇ ಟೆಸ್ಟು ಆ ಭಾಗದು ಸ್ಯಾಂಪಲಲ್ಲಿ ಮಾಡಬೇಕಾಗತ್ತೆ ಸೊ ಮೋಸ್ಟ್ ಕಾಮನ್ ನಾವು ಬೇರೆ ಶ್ವಾಸಕೋಶ ಬಿಟ್ಟು ಬೇರೆ ಕಡೆ ನಾವು ನೋಡೋದು ಇದು ಗಳಲೆ ಲಿಂಫ್ ನೋಡ್ ಟಿ ಬಿ ಅಂತ ಸೊ ಈ ಥರ ಸ್ವೆಲ್ಲಿಂಗ್ ನೆಕ್ ಸ್ವೆಲ್ಲಿಂಗ್ ಎಲ್ಲ ಆಗಿ ಬರೋದು ಪೇಷೆಂಟ್ಸು ಮೋಸ್ಟ್ ಕಾಮನ್ಲಿ ನೆಕ್ ಸ್ವೆಲ್ಲಿಂಗ್ ಸೊ ಅದು ಅಲ್ಟ್ರಾಸೌಂಡ್ ಮಾಡಬೇಕು ಅಲ್ಟ್ರಾಸೌಂಡ್ ರಿಪೋರ್ಟ್ ನೋಡಿಬಿಟ್ಟು ಬಯೋಪ್ಸಿ ಬೇಕಾಗಬಹುದು ಬ ಅಲ್ಲಿಂದ ಒಂದು ಪೀಸ್ ತೆಗೆದು ಟೆಸ್ಟಿಗೆ ಕಲಿಸ್ಬೇಕು ಮತ್ತು ನಾವು ಕಫದಲ್ಲಿ ಮಾಡೋದು ಅದೇ ಟೆಸ್ಟು ತೆಗ್ದ ಪೀಸ್ ಈ ಸ್ಯಾಂಪಲಲ್ಲಿ ಅಲ್ಲಿ ಮಾಡಬೇಕಾಗತ್ತೆ ಎ ಎಫ್ ಪಿ ಸ್ಟೇನಿಂಗ್ ಸಿಬಿ ನಾಟ್ ಅಂತ ಹೇಳಿದೆಯಲ್ಲ ಅದೇ ಟೆಸ್ಟ್ ಈ ತರ ಸ್ಯಾಂಪಲಲ್ಲಿ ಅಲ್ಲಿ ಸ್ಯಾಂಪಲ್ ಬೇರೆ ಇರ್ತದೆ ಅಲ್ಲಿ ಮತ್ತೆ ಕೀವ್ ಜಮ ಆಗಿದೆ ಅಂದರೆ ಕೀವ್ ತೆಗೆದು ನಾವು ಇದೇ ಟೆಸ್ಟ್ ಗೆ ಕಲಿಸೋದು ಸೊ ಈ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ ಟಿ ಬಿ ಇದೆಯಾ ಇಲ್ವಾ ಅಂತ ಮತ್ತೆ ಹಿಸ್ಟೋಪಥಾಲಜಿ ಹಿಸ್ಟೋಪೆಥಾಲಜಿ ಅಂದರೆ ಆ ಪೀಸ್ ನಾವು ಮೈಕ್ರೋಸ್ಕೋಪ್ ಕೆಳಗಡೆ ನೋಡೋದು ಅದರಲ್ಲಿ ಟಿ ಬಿ ತರ ಕಾಣಿಸ್ತಾ ಉಂಟಾ ಅಂತ ಗೊತ್ತಾಗುತ್ತೆ ಇನ್ನು ಟಿ ಬಿ ಅಂತ ಅಂತ ಹೇಳಿದ್ರೆ ಭಯ ಡಾಕ್ಟರ್ ಕೆಲವರು ಕೆಲವರಿಗೆ ಟಿ ಬಿ ಬಂತು ಅಂತ ಹೇಳಿದ್ರೆ ಭಯ ಹೇಗೆ ಮ್ಯಾಮ್ ಭಯ ಪಡ್ಕೊಳ್ಬೇಕು ಹಾಗೆ ಏನಿಲ್ಲ ಅದು ನೀವು ಕರೆಕ್ಟ್ ಮೆಡಿಸಿನ್ ತಗೊಂಡ್ರೆ ಅದು ಸಂಪೂರ್ಣವಾಗಿ ಗುಣವಾಗುತ್ತೆ ಭಯ ಪಡುವುದು ಏನಿಲ್ಲ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂದಷ್ಟೇ ಬಟ್ ಸಂಪೂರ್ಣವಾಗಿ ಅದು ಗುಣ ಆಗುತ್ತೆ ಹ್ಮ್ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಕೆ ಎಮ್ ಸಿ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಉಂಟು ಅಂತ ಓಕೆ ನಾನು ಶ್ವಾಸಕೋಶದ ವಿಭಾಗದಿಂದ ಡಿಪಾರ್ಟ್ಮೆಂಟ್ ಆಫ್ ರೆಸ್ಪಿರೇಟ್ರಿ ಮೆಡಿಸಿನ್ ಸೊ ನಾವು ನಮ್ಮ ಕಡೆ ಎಲ್ಲ ಬ ಆಸ್ತ್ಮಾ ಡಯಾಗ್ನೋಸ್ ಮಾಡಲಿಕ್ಕೆ ವೇರಿಯಸ್ ಟೆಸ್ಟ್ ಉಂಟು ಸ್ಪೈರೋಮೆಟ್ರಿ ಫೀನೋ ಅಲರ್ಜೀಸ್ ಟೆಸ್ಟ್ ಅಲರ್ಜಿ ಇರುವ ಪೇಷೆಂಟ್ಸಿಗೆ ಯಾವ ಸಬ್ಸ್ಟೆನ್ಸ್ ಅಲರ್ಜಿ ಅಂತ ಗೊತ್ತಾಗಲಿಕ್ಕೆ ಅಲರ್ಜಿ ಟೆಸ್ಟ್ ಮಾಡ್ತೀವಿ ಮತ್ತು ಬ್ರಾಂಕೋಸ್ಕೋಪಿ ಬ್ರಾಂಕೋಸ್ಕೋಪಿ ಅಂದರೆ ನಾನು ಹೇಳಿದೆಲ್ಲ ಕೆಲವರಿಗೆ ಕಫ ಬರೋಲ್ಲ ಸೊ ಆ ಟಿ ಬಿ ಪೇಷಂಟ್ಸ್ ಟಿ ಬಿ ಲಕ್ಷಣಗಳು ಇರುವರಿಗೆ ಟೆಸ್ಟಿಗೆ ಕೊಡಲಿಕ್ಕೆ ಆಗಿಲ್ಲ ಅಂದರೆ ಮತ್ತೆ ಅವರಿಗೆ ಬ್ರಾಂಕೋಸ್ಕೋಪಿ ಬೇಕಾಗುತ್ತೆ ಬ್ರಾಂಕೋಸ್ಕೋಪಿ ಅಂದರೆ ಮೂಗಿಂದ ಟ್ಯೂಬ್ ಹಾಕಿ ಶ್ವಾಸಕೋಶೊಳಗಿಂದ ಕಫ ತೆಗೆದು ಟೆಸ್ಟಿಗೆ ಕಲಿಸೋದು ಸೊ ಅದು ಫೆಸಿಲಿಟಿ ಇದೆ ಮತ್ತು ಥೊರಕೋಸ್ಕೋಪಿ ಇದೆ ಥೊರಕೋಸ್ಕೋಪಿ ಅಂದರೆ ಪ್ಲೂರಲ್ ಸ್ಪೇಸ್ ಲಂಗ್ಸ್ ಒಳಗಡೆ ನೀರು ತುಂಬಿಕೊಂಡಿದೆ ಆ ಥರ ಪೇಷಂಟ್ಸಿಗೆಲ್ಲ ಥೊರಕೋಸ್ಕೋಪ್ ಬೆನ್ನಿಂದ ട്യൂബ് സൈഡിൻ്റെ ക്യാമറ ഒഴിക്ക് കമരാറിയോടും പ്ലൂറൽ കാവിറ്റി ഒളെ നോടോ സോ ആ റോ തൊറക്കോസ്കോപി ഫെസിലിറ്റീസ് ഇത് മറ്റേ നമുക്ക് സ്ലീപ് ൽബ് പാലിസോമനോഗ്രഫി അന്വേഷ് സ്ലീപ് ആപ്നിയാത്ത പ്രോബ്ലംസ് ഇതെ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನೆ ಅಂದರೆ ರಾತ್ರಿ ಮಲಗುವಾಗ ತುಂಬ ಗೊರ್ಕಿ ಹೊಡೆಯೋದು ಹೆಚ್ಚಿರಾಗೋದು ಉಸಿರು ಕಟ್ಟಿ ಹೆಚ್ಚಿರಾಗೋದು ಸೊ ಆ ಥರ ಪ್ರಾಬ್ಲಮ್ಸ್ ಇದ್ದವರಿಗೆ ಅದು ಡಯಾಗ್ನೋಸ್ ಮಾಡಲಿಕ್ಕೆ ಸ್ಲೀಪ್ ಸ್ಟಡಿ ಟೆಸ್ಟ್ ಬೇಕಾಗುತ್ತೆ ಸೊ ನಮ್ಮ ಕಡೆ ಒಂದು ಪಾಲಿಸೋಮ್ನೋಗ್ರಫಿ ಸ್ಲೀಪ್ ಲ್ಯಾಬ್ ಉಂಟು ಅಲ್ಲಿ ರೆಗ್ಯುಲರ್ ಆಗಿ ಸ್ಲೀಪ್ ಸ್ಟಡಿ ಟೆಸ್ಟ್ ಎಲ್ಲ ಮಾಡ್ತಾ ಇದ್ದೀವಿ ಓಕೆ ಡಾಕ್ಟರ್ ಇನ್ನು ಕೊನೆಯದಾಗಿ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಟಿವಿಗೆ ಸಂಬಂಧಪಟ್ಟಂತೆ ಸೊ ನಿಮಗೆ ಟಿ ಬಿ ಲಕ್ಷಣಗಳು ಕೆಮ್ಮು ಎರಡು ವಾರದಿಂದ ಜಾಸ್ತಿ ಕೆಮ್ಮು ಜ್ವರ ತೂಕ ಕಡಿಮೆ ಹಸಿವು ಕಡಿಮೆ ಈ ಥರ ಲಕ್ಷಣಗಳು ಏನಾದರೂ ಇದ್ದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಬೇಕು ಟೆಸ್ಟ್ಗಳು ಮಾಡಿಸಬೇಕು ಇಗ್ನೋರ್ ಈ ಥರ ಸಿಂಪ್ಟಮ್ಸ್ ಯಾವುದು ಇಂಪ್ರೂವ್ ಇಮ್ ಇಗ್ನೋರ್ ಮಾಡಬೇಡಿ ಮತ್ತು ಇದು ಭಯಪಡೋದು ವಿಷಯ ಏನಿಲ್ಲ ಸಂಪೂರ್ಣವಾಗಿ ಗುಣ ಮಾಡಬಹುದು ಕರೆಕ್ಟ್ ಟ್ರೀಟ್ಮೆಂಟ್ ಸಿಕ್ಸ್ ಮಂತ್ಸ್ ಕೋರ್ಸ್ ತಗೊಂಡ್ರೆ ಸಂಪೂರ್ಣವಾಗಿ ಗುಣ ಮಾಡಬಹುದು ಎಸ್ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ಭೇಟಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಸೆವೆನ್